ನಮಸ್ತೆ ವೀಕ್ಷಕರೇ, ಪರ್ಸ್ನಾಲ್ಟಿ ಪೇಜ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲನಯ್ಯನ ಪಾಟೀಲ್. ಇವತ್ತಿನ ಪರ್ಸ್ನಾಲ್ಟಿ ಪೇಜ್ ಈ ಒಂದು ಕಾರ್ಯಕ್ರಮದಲ್ಲಿ ಸದ್ಯ ಕರಾವಳಿ ಭಾಗದಂತೆ ಸೇರಿದಂತೆ ಕರ್ನಾಟಕದ ಕೆಲವೆಡೆ ಒಂದಷ್ಟು ಕೋಮು ಸಂಘರ್ಷ, ಕೋಮುವಾದ, ಕೋಮು ಸೌಹಾರ್ದತೆಗೆ ಬೆರುಕು ಉಂಟಾಗ್ತಾ ಇದೆ ಅಂತಕ್ಕಂಥ ಪರಿಸ್ಥಿತಿಯ ಮಾತುಕತೆಗಳು ಏನು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ. ಜೊತೆಗೆ ಇದಕ್ಕೆ ಪೂರಕವಾಗಿ ಸಮಾಜವು ಕೂಡ ಯಾವ ರೀತಿಯಾದಂಥ ಯುವಕರ ವ್ಯಕ್ತಿತ್ವವನ್ನು ರೂಪಿಸಬೇಕಾಗುತ್ತೆ ಅನ್ನುವ ನೆಲೆಗಟ್ಟಿನಲ್ಲಿ ಇವತ್ತಿನ ಸಂಚಿಕೆ ಮೂಡಿ ಬರ್ತಾ ಇದೆ. ಇವತ್ತಿನ ಪರ್ಸ್ನಾಲ್ಟಿ ಪೇಜ್ನಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನು, ಅಭಿಪ್ರಾಯ ವಿಶ್ಲೇಷಣೆಗಳನ್ನು ಕೊಡುಗೆಯಾಗಿ ನೀಡುವುದಕ್ಕೆ ನಮ್ಮೊಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ಪ್ರಮುಖ ವಕ್ತಾರರು, ಜೊತೆಗೆ ಹಂಗಾಮಿ ಜಿಲ್ಲಾಧ್ಯಕ್ಷರಾದಂಥ ಕೋಡಿಜಾಲಿ ಇಬ್ರಾಹಿಂ ಅವರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಂಗಾಮಿ ಜಿಲ್ಲಾಧ್ಯಕ್ಷರು, ಜೊತೆಗೇ ಸಾಕಷ್ಟು ಹಿಂದೂ ಸಂಘಟನೆಗಳಿರ್ಬೋದು, ಮುಸ್ಲಿಂ ಸಂಘಟನೆಗಳಿರ್ಬೋದು, ಸಾಮಾಜಿಕವಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಸಾಕಷ್ಟು ಚಟುವಟಿಕೆಯನ್ನು ನಿರ್ವಹಿಸ್ತಕ್ಕಂಥ ಸಾಕಷ್ಟು ಸಂಘಟನೆಗಳಲ್ಲಿ ಕೂಡ ಅವರು ಅಧ್ಯಕ್ಷರಾಗಿ, ಗೌರವಾಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಸಾಕಷ್ಟು ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಇಂದಿನ ಕಾರ್ಯಕ್ರಮಕ್ಕೆ ಒಂದು ಪರ್ಸ್ನಾಲ್ಟಿ ಪೇಜ್ನಲ್ಲಿ ಬಹಳ ಪ್ರಮುಖವಾಗಿ ಇವತ್ತಿನ ಯುವಕರಿಗೆ ಬೇಕಾದಂಥ ಒಂದಷ್ಟು ಮಾಹಿತಿಯನ್ನು, ವಿಶ್ಲೇಷಣೆಗಳನ್ನು ನೀಡುವುದಕ್ಕಾಗಿ ನೆರೆದಿದ್ದಾರೆ. ಅವ್ರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಳ್ಳುತ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಸರ್, ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ. ನಮಸ್ತೆ. ಕೋಡಿಜಾಲ ಇಬ್ರಾಹಿಂ ಅವರು ಅಂದ ತಕ್ಷಣ ಒಂದು ಸಾಹಿತ್ಯ ಆಸಕ್ತರು, ಒಂದು ಸಂಘಟನೆಯಲ್ಲಿ ಆಸಕ್ತರು, ಮತ್ತು ಯುವಕರಿಗೆ ಸದಾ ಒಂದು ಸನ್ಮಾರ್ಗವನ್ನು ಕೊಡಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ಕೆಲಸಗಳನ್ನು, ಕಾರ್ಯಗಳನ್ನು, ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಅಂತಕ್ಕಂಥ ಮಾತುಂಟು. ಜೊತೆಗೆ ನೀವು ಕವಿತೆಗಳನ್ನು ಹೇಳೋದರಲ್ಲಿ ಭಾಳ ಪ್ರಸಿದ್ಧರು ಈ ಭಾಗದಲ್ಲಿ. ರಾಜಕೀಯ ಕೆಲವರು, ಡಿ ವಿ ಸದಾನಂದಗೌಡರು ಮತ್ತಿತರರು ಕೂಡ ಒಂದಷ್ಟು ಏನು ವೀರಪ್ಪ ಮೊಯ್ಲಿಯವರು ಸಾಹಿತ್ಯಿಕವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಬಂದರು. ಆ ನಿಟ್ಟಿನಲ್ಲಿ ನೀವು ಒಬ್ಬರು ಅಂತಕ್ಕಂಥ ಮಾತಿದೆ. ಹಾಗಾಗಿ ಆರಂಭದಲ್ಲಿ ನಿಮ್ಮ ಒಂದೆರಡು ಕವಿತೆಗಳನ್ನು ಕೇಳಿ ಮುಂದೆ ಹೋಗುವ ಅಂತ ನಮ್ಮ ಆಸೆ ಸರ್. ಥ್ಯಾಂಕ್ ಯು. ಖಂಡಿತ. ಈಗ ನಾನು ಆರಂಭದಲ್ಲೇ ನಾನು ನೆಚ್ಚಿಕೊಂಡ ಒಬ್ಬ ಬಹಳ ಸಾಹಿತಿ ಹಾಗೂ ಸಂತ, ಸರ್ವಜ್ಞ ಕವಿ, ಸರ್ವಜ್ಞ ಕವಿಯ ವಚನಗಳಿಂದಲೇ ನಾನು ಆರಂಭ ಮಾಡ್ತೇನೆ. ಸರ್ವಜ್ಞ ಕವಿ ಅಂತ ಹೇಳಿದರೆ ಅವರು ಹಿಂದೂ ಧರ್ಮದ ವೇದವನ್ನು, ಇಸ್ಲಾಂ ಧರ್ಮದ ಕುರಾನನ್ನು, ಕ್ರೈಸ್ತ ಧರ್ಮದ ಬೈಬಲನ್ನು ಮತ್ತು ಉಳಿದ ಎಲ್ಲ ಧರ್ಮಗಳ ಧಾರ್ಮಿಕ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಅದರ ತಿರುಳನ್ನು ಅವರ ವಚನಗಳಲ್ಲಿ ಅನೇಕ ಕಡೆ ತಿಳಿಯಪಡಿಸಿದೆ. ಇದು ನಮ್ಮ ಪ್ರಸ್ತುತ ಯುವಕರಿಗೆ ಮತ್ತು ಎಲ್ಲ ಧರ್ಮದ ಧಾರ್ಮಿಕ ಮುಖಂಡರಿಗೆ ಕೂಡ ಇದು ಸೂಕ್ತ ಮಾರ್ಗದರ್ಶನ ಆಗ್ತದೆ. ಅವರು ಹೇಳ್ತಾರೆ, ನಾವೆಲ್ಲ ಕಿರಿಯ ವ್ಯಕ್ತಿಗಳು ವಿಧವೆಯರಾಗಿರಬೇಕು. ನಮ್ಮ ಜನ್ಮದಿ ನೀಡಿದ ತಂದೆ ತಾಯಿಗಳಿಗೆ ವಿಧವರ ಆಗಿರಬೇಕು. ನಮ್ಮ ವಿದ್ಯೆ ನೀಡಿದ ಗುರುಗಳಿಗೆ ವಿಧೇಯರಾಗಿರಬೇಕು. ಅದು ಅವರ ವಚನದಲ್ಲಿ ನಾನು ಹೇಳುವುದಿದ್ದರೆ, ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ಪದವಕ್ಕು ಪರಿಣಾಮವಕ್ಕು ಸರ್ವಜ್ಞ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಜನ್ಮ ನೀಡಿದ ತಂದೆ ತಾಯಿಗಳಿಗೆ, ವಿದ್ಯೆ ನೀಡಿದ ಗುರುಗಳಿಗೆ, ಬುದ್ಧಿವಾದ ಹೇಳುವ ಹಿರಿಯ ವ್ಯಕ್ತಿಗಳಿಗೆ ಗೌರವ ಕೊಟ್ಟು ಅವರಿಗೆ ವಿಧೇಯರಾಗಿ ನಾವು ನಡೆದರೆ ಈ ಲೋಕದಲ್ಲೂ ಜಯ, ಪರಲೋಕದಲ್ಲೂ ಜಯ. ಇದನ್ನು ಕುರಾನ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ. ಜನ್ಮ ನೀಡಿದ ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು, ವಿದ್ಯೆ ನೀಡಿದ ಗುರುಗಳಿಗೆ ವಿಧೇಯರಾಗಿರಬೇಕು, ಬುದ್ಧಿವಾದ ಹೇಳುವ ಹಿರಿಯ ವ್ಯಕ್ತಿಗಳಿಗೆ ವಿಧೇಯರಾಗಿರಬೇಕು. ಅದನ್ನೇ ವೇದ ಹೇಳಿದೆ, ಬೈಬಲ್ ಹೇಳಿದೆ, ಅದರಿಂದ ಎಲ್ಲ ಧಾರ್ಮಿಕ ಗ್ರಂಥಗಳು ಕೂಡ ಇದನ್ನು ಸಾರಿದೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಿದರೆ ಎಲ್ಲಿ ಕೂಡ ಅಶಾಂತಿಗೆ ಎಡೆಯಿಲ್ಲ, ಅಗೌರವಕ್ಕೆ ಎಡೆಯಿಲ್ಲ, ಪರಸ್ಪರ ನಿಂದನೆಗೆ ಎಡೆಯಿಲ್ಲ. ಇದನ್ನು ನಮ್ಮ ಭಾವಿ ಜನಾಂಗ ಯುವಕರು ತಿಳಿಕೊಳ್ಬೇಕು. ಅದೇ ಸರ್ವಜ್ಞ ಕವಿ ಮತ್ತೊಂದು ಕಡೆ ಹೇಳ್ತಾರೆ, ನಮಗೆ ಕೋಪ ಬರಬಾರ್ದು, ತಾಳ್ಮೆ ಇರಬೇಕು, ನಮ್ಮ ಮಾತು ಇದಕ್ಕೆ ಪೂರಕವಾಗಿರಬೇಕು. ನಮ್ಮ ಮಾತು ಹೇಗಿರಬೇಕಂತ ಅವರು ಹೇಳ್ತಾರೆ, ಮಾತಿನಿಂದಲೇ ಸ್ವರ್ಗ, ಮಾತಿನಿಂದಲೇ ನರಕ, ಮಾತಿನಿಂದಲೇ ಸರ್ವ ಸಂಪದವು ಲೋಕಕ್ಕೆ, ಮಾತೇ ಮಾಣಿಕ್ಯ ಸರ್ವಜ್ಞ. ಎಂಥ ಮುತ್ತಿನಂಥ ಮಾತು. ಕುರಾನ್ ಹೇಳಿತು, ನಿನ್ನ ಸ್ವರ್ಗ ಮತ್ತು ನರಕದ ಬೀಗದ ಕೈ ಅಂತ ಹೇಳಿದರೆ ನಿನ್ನಾಲಗೆ. ನಿನ್ನಾಲಗೆಯಲ್ಲಿ ನೀನು ಒಳ್ಳೆಯ ಮಾತುಗಳನ್ನು ಆಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರೆ ನಿನಗೆ ಈ ಲೋಕದಲ್ಲಿ ಜಯ, ನಾಳೆ ಪರಲೋಕದಲ್ಲಿ ಕೂಡ ಸ್ವರ್ಗಕ್ಕೆ ಹೋಗು, ಇಲ್ಲದಿದ್ದರೆ ಪರಲೋಕದಲ್ಲಿ ನೀನು ನರಕಕ್ಕೆ ಹೋಗ್ಬೋದು. ನಿನ್ನ ಮಾತು ಕೆಟ್ಟದಾಗಿದ್ದರೆ
ಅನ್ಯಧರ್ಮೀಯರಿಗೆ ದ್ವೇಷ ಸಾಧನೆ ಮಾತಾಗಿದ್ದರೆ ಆ ಮಾತಿನಿಂದ ನಿನಗೆ ದ್ವೇಷ ಉಂಟಾಗುತ್ತದೆ, ಅವರ ಶಾಪ ನಿನಗೆ ಉಂಟಾಗುತ್ತದೆ. ಅವರ ಶಾಪ ಸಿಕ್ಕಿದರೆ ನಾಳೆ ಪರಲೋಕದಲ್ಲಿ ಕೂಡ ನೀನು ನರಕಕ್ಕೆ ಹೋಗ್ತೀಯ. ಅದರಿಂದ ನಮ್ಮ ಮಾತು ಇದು ನಾವು ಕಾಣ್ತಾ ಇದ್ದೇವೆ. ಉದ್ರೇಕಕಾರಿ ಮಾತುಗಳನ್ನು ಆಡಿ ಎಷ್ಟೋ ಧಾರ್ಮಿಕ ಮುಖಂಡರಿರ್ಬೋದು, ರಾಜಕೀಯ ಮುಖಂಡರಿರ್ಬೋದು, ಸಮಾಜ ಸೇವಾ ಮುಖಂಡರಿರ್ಬೋದು, ತಮ್ಮ ನಾಲಗೆಯಿಂದಾಗಿ ಅನಾಹುತ ನಡೆದದ್ದು ಬಹಳಷ್ಟು ಉದಾಹರಣೆಯನ್ನು ಕೊಡ್ಬೋದು. ಅದರಿಂದ ಸರ್ವಜ್ಞನ ಕವಿಯ ಈ ಕವಿತೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಕೂಡ ನಮಗೆ ಶಾಂತಿ ಸೌಹಾರ್ದತೆಯಿಂದ ಬಾಳಲಿಕ್ಕೆ ಒಳಗಾಗ್ತದೆ. ಇನ್ನು ಸರ್ವಜ್ಞ ಕವಿ ಮುಂದುವರಿದು ಹೇಳ್ತಾರೆ, ಕೋಪವೇ ಬರಬಾರ್ದು, ನೀನು ತಾಳ್ಮೆಯಿಂದ ಇರಬೇಕು. ಕೋಪದಿಂದ ಏನು ಅನಾಹುತ ಆಗ್ಬೋದು ಅಂತೇಳಿದರೆ ಈ ಲೋಕದಲ್ಲೂ ನಷ್ಟ ಆಗ್ತದೆ, ಪರಲೋಕದಲ್ಲೂ ನಷ್ಟ ಆಗ್ತದೆ. ಕೋಪವೆಂಬುದೇ ಕೇಳು ಪಾಪದ ನೆಲೆಗಟ್ಟು, ಕೂಪದೊಡು ನೀನು ಹರಿದಂತೆ ನರಕಕ್ಕೆ ಕೋಪಿತ ನಿಲಿವ ಸರ್ವಜ್ಞ ಅಂತ ಹೇಳಿದ್ದಾರೆ. ಏನರ್ಥ ಇದ್ದಳು, ನಾವು ಕೋಪ ಬಂದಾಗ ಆಡಬಾರದ ಮಾತನ್ನು ಆಡ್ತೇವೆ, ಮಾಡಬಾರದ ಕೆಲಸವನ್ನು ಮಾಡ್ತೇವೆ, ಅದರಿಂದಾಗಿ ಅನಾಹುತ ಆಗ್ತದೆ. ಆ ಕೋಪದೊಂದು ನಾವು ಮಾಡಬಾರದನ್ನು ಮಾಡಿದರೆ ನಾಳೆ ಪರಲೋಕದಲ್ಲಿ ನರಕಕ್ಕೆ ಯಾವ ರೀತಿ ನಾವು ಒಂದು ಕೊಡಪಾಡವನ್ನು ಬಾವಿಗೆ ಇಳಿಸುವಾಗ ಅದು ಸರಸರಂತೆ ಕೆಳಗೆ ಹೋಗ್ತದೋ ಅದೇ ರೀತಿಯಲ್ಲಿ ನರಕಕ್ಕೆ ಹೋಗುವ ಒಂದು ಸಾಧನವಾಗ್ತದೆ. ಆದ್ದರಿಂದ ಕೋಪ ಪಡಬಾರದು ಎಲ್ಲ ಧರ್ಮಗಳು ಒಪ್ಪುತ್ತೆ. ಆದ್ದರಿಂದ ನಾನು ಸರ್ವಜ್ಞ ಕವಿಯ ಕವಿತೆಯ ಅನೇಕ ಸಾರಾಂಶಗಳನ್ನು ವಿವಿಧ ಧರ್ಮಗಳ ಧಾರ್ಮಿಕ ಸಮಾವೇಶಗಳಲ್ಲಿ, ಸೌಹಾರ್ದ ಸಮಾವೇಶಗಳಲ್ಲಿ ನಾನು ಮಾತಾಡಿದ್ದೇನೆ. ಎಲ್ಲರಿಗೂ ಕೂಡ ಇದರಿಂದ ಭಾಳ ಸಂತೋಷವಾಗಿದೆ. ಇನ್ನು ನಾವು ಎಲ್ಲ ಧರ್ಮದ ವಿಷಯಗಳನ್ನು ತಿಳ್ಕೊಂಡ, ಹಿಂದೂ ಧರ್ಮದ ಪವಿತ್ರ ಗ್ರಂಥ ವೇದ ಹೇಳಿದೆ, ಸರ್ವಜನೇ ಸುಖಿನೋ ಭವಂತು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ವರ್ಗದ ಜನ ಸುಖವಾಗಿರಬೇಕು ಅಂತಕ್ಕಂಥ ಸಂದೇಶ ಇದು. ಹಿಂದೂ ಧರ್ಮದ ಸಂದೇಶ ಇದು, ವೇದದ ಸಂದೇಶ. ಆದ್ದರಿಂದ ಒಬ್ಬ ಹಿಂದೂ ಅವ ನೈಜ ಹಿಂದೂ ಆದರೆ ಅವನೆಂದೂ ಕೂಡ ಅನ್ಯಧರ್ಮೀಯರನ್ನು ದೂಷಿಸಲಾರ, ದ್ವೇಷಿಸಲಾರ, ನಿಂದಿಸಲಾರ. ಅದರಿಂದ ಹಿಂದೂ ಯುವಕರ ನನ್ನ ಕಳಕಳ ವಿನಂತಿ, ನೀವು ನೈಜ ಹಿಂದೂಗಳಾಗಿ, ಆಗ ಶಾಂತಿ ಬರ್ತದೆ. ನಾನು ನಂಬಿದಂಥ ಇಸ್ಲಾಂ ಧರ್ಮದ ಪವಿತ್ರ ಕುರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಒಬ್ಬ ಮುಸಲ್ಮಾನ ಅವ ನೈಜ ಮುಸಲ್ಮಾನ ಆಗಬೇಕಿದ್ದರೆ ಅವ ತನ್ನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ತನ್ನ ಸಹೋದರ ಸಹೋದರಿ ಅಂತ ತಿಳಿಬೇಕು ಮಾತ್ರವಲ್ಲ, ಅವರ ಕಷ್ಟಗಳಲ್ಲಿ ಅವರ ಸುಖಗಳಲ್ಲಿ ಸಹಭಾಗಿ ಆಗಬೇಕು ಅಂತಕ್ಕಂಥ ಸಂದೇಶ ಇದು ಕುರಾನ್ನ ಸಂದೇಶ. ಆದ್ದರಿಂದ ಒಬ್ಬ ಮುಸಲ್ಮಾನ ಅವ ನೈಜ ಮುಸಲ್ಮಾನಾದರೆ ಅವನೆಂದೂ ಕೂಡ ಅನ್ಯ ಧರ್ಮೀಯರನ್ನು ದ್ವೇಷಿಸಲಿಕ್ಕೆ ನಿಂದಿಸಲಿಕ್ಕೆ ಹೋಗುವುದಿಲ್ಲ, ಹೋಗಬಾರದು. ಆದ್ದರಿಂದ ನಾನು ಎಲ್ಲ ಧರ್ಮದ ಯುವಕರ ನನ್ನ ಕಳ್ಕಳಿಗೆ ವಿನಂತಿ, ಇಲ್ಲಿ ಶಾಂತಿ ಬರಬೇಕಿದ್ದರೆ, ಇಲ್ಲಿ ಸೌಹಾರ್ದತೆ ಬರಬೇಕಿದ್ದರೆ, ನೀವು ನಿಮ್ಮ ಧರ್ಮ ಗ್ರಂಥಗಳು ಏನು ನಿಮಗೆ ಬೋಧನೆ ಮಾಡಿದೆ ಅದಕ್ಕೆ ಅನುಸಾರವಾಗಿ ನೀವು ನಡೆದರೆ ಇಲ್ಲಿ ಸೌಹಾರ್ದತೆಗೆ ಎಡೆ ಆಗ್ತದೆ. ಆ ಕೆಲಸವನ್ನು ಯಾರು ಮಾಡಬೇಕು? ಯುವಕರು ಮಾಡಬೇಕು. ಇದು ನಾವು ದಿನನಿತ್ಯ ಪೇಪರ್ ನೋಡ್ತೇವೆ, ಟಿ ವಿ ಮಾಧ್ಯಮ ನೋಡ್ತೇವೆ, ಅಲ್ಲೆಲ್ಲ ಬರುವಂಥ ಅಪರಾಧಿಗಳು ಯಾರು? ಎಲ್ಲ 18-25 ವರ್ಷಗಳ ಯುವಕರು. ಆದ್ದರಿಂದ ಈ ಯುವಕರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗದ ಕಾರಣ ಇವರು ದಾರಿ ತಪ್ಪಿದ್ದಾರೆ. ಈ ದಾರಿ ತಪ್ಪಿದ ಯುವಕರನ್ನು ಸರಿ ಮಾಡಬೇಕಾದಂಥ ಜವಾಬ್ದಾರಿ ಎಲ್ಲ ಧರ್ಮಗಳ ಧಾರ್ಮಿಕ ಮುಖಂಡರಲ್ಲಿದೆ, ನನ್ನಂತಹ ರಾಜಕೀಯ ಮುಖಂಡರಲ್ಲಿದೆ, ಸಮಾಜ ಸೇವಾ ಮುಖಂಡರಲ್ಲಿದೆ, ಶಿಕ್ಷಣ ರಂಗದಲ್ಲಿರ್ತಕ್ಕಂಥ ಮುಖಂಡಗಳಿದೆ, ಬೋಧನೆ ಮಾಡುವ ಶಿಕ್ಷಕ ವೃಂದದಲ್ಲಿದೆ. ಆದ್ದರಿಂದ ನಾವೆಲ್ಲ ಧರ್ಮದ ಏನು ಜನನಾಯಕರು ಅಂತ ಹೇಳ್ತೇವೆ, ಸಮಾಜ ಸೇವಕರು ಅಂತ ಹೇಳ್ತೇವೆ, ಧಾರ್ಮಿಕ ಮುಖಂಡರು ಅಂತ ಹೇಳ್ತೇವೆ, ನಾವು ನಮ್ಮ ಭಾವಿ ಜನಾಂಗವಾದ ಯುವಕರನ್ನು ಅವರು ದಾರಿ ತಪ್ಪಿದಾಗ ಅವರಿಗೆ ನೀತಿ ಬೋಧನೆಯನ್ನು ಹೇಳಿ ಅವರನ್ನು ಸರಿದಾರಿಗೆ ತರುವಂತಹ ಜವಾಬ್ದಾರಿಯನ್ನು ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಧಾರ್ಮಿಕ ಸಂಘಟನೆಗಳು, ಹಾಗೆಯೇ ಶೈಕ್ಷಣಿಕ ರಂಗದ ಮುಖ್ಯಸ್ಥರು ಈ ಜವಾಬ್ದಾರಿಯನ್ನು ವಹಿಸಿಕೊಳ್ಳದಿದ್ದರೆ ಮುಂದೊಂದು ದಿನ ಈ ದೇಶದಲ್ಲಿ ನಾವು ಬಹಳ ದುರಂತವನ್ನು ಕಾಣಬೇಕಾದಂಥ ಕಾರಣ
ಇವತ್ತು ನಾವು ಕಂಡುಕೊಳ್ತಾ ಇದ್ದೇವೆ. ಇದಕ್ಕೆ ಪೂರ್ಣ ವಿರಾಮ ಹಾಕಬೇಕಂತ ಜವಾಬ್ದಾರಿ ಸರ್ಕಾರದ್ದಿದೆ. ಸರ್ಕಾರದ ಅವರು ನಾವು ಆಯ್ಕೆ ಮಾಡಿಕೊಡುವಂಥ ಪ್ರಜಾಪ್ರಭುತ್ವದಲ್ಲಿ ಅವರನ್ನು ಸರ್ಕಾರವನ್ನು ರಚನೆ ಮಾಡುವವರು ಯಾರಂತ ಕೇಳಿದರೆ ನಾವು ಪ್ರಜೆಗಳು. ಪ್ರಜೆಗಳ ಜವಾಬ್ದಾರಿ ಕೂಡ ಇದೆ. ನಾವು ಆಯ್ಕೆ ಮಾಡಿಕೊಡುವಾಗ ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಪಕ್ಷಗಳನ್ನು ಆಯ್ಕೆ ಮಾಡುವಂಥ ಜವಾಬ್ದಾರಿ ಕೂಡ ಪ್ರತಿಯೊಬ್ಬ ಪ್ರಜೆಗಳಲ್ಲಿದೆ. ಆ ಕೆಲಸವನ್ನು ಕೂಡ ನಾವು ಮಾಡಬೇಕಂತ ಅನಿವಾರ್ಯತೆ ಈಗ ಬಂದಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಾಗ ನೀವೆಲ್ಲ ಗಾಂಧೀಜಿಯವರ ಹಿಂದೆ ನಿಂತವರು ಯಾರಂತ ಕೇಳಿದರೆ ಹಿಂದೂಗಳಿದ್ದರು, ಮುಸಲ್ಮಾನರಿದ್ದರು, ಕ್ರೈಸ್ತರಿದ್ದರು, ಜೈನರಿದ್ದರು, ಬೌದ್ಧರಿದ್ದರು, ಪಾರ್ಸಿಗಳಿದ್ದರು, ಸಿಖ್ಖರಿದ್ದರು, ಎಲ್ಲ ಧರ್ಮದ ಜನನಾಯಕರು ಗಾಂಧೀಜಿಯವರ ಹಿಂದೆ ನಿಂತುಕೊಂಡ ಕಾರಣ ಆವತ್ತು ಅಹಿಂಸಾ ರೀತಿಯಲ್ಲಿ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ಸಾಧ್ಯವಾಯಿತು. ಇದನ್ನು ಭಾವಿ ಜನಾಂಗ ನಮ್ಮ ಯುವಕರಿಗೆ ಗೊತ್ತಿಲ್ಲ. ಗಾಂಧೀಜಿಯವರು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಿದ್ರು. ಏನು ಪ್ರಾರ್ಥನೆ? ಈಶ್ವರ್ ಅಲ್ಲಾ ತಿರೋ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್. ಎಷ್ಟೊಂದು ಒಳ್ಳೆಯ ಮಾತು. ಹಿಂದೂಗಳು ನಂಬುವಂಥ ಈಶ್ವರ ಇರ್ಬೋದು, ಮುಸಲ್ಮಾನರು ನಂಬುವಂಥ ಕ್ರೈಸ್ತ ಇರ್ಬೋದು, ಅವನು ಒಬ್ಬನೇ ಒಬ್ಬ, ಅವನೇ ಜಗದೊಡೆಯ. ನೀನು ನಮಗೆ ಸನ್ಮಾರ್ಗವನ್ನು ತೋರುವಂತಕ್ಕಂಥ ಪ್ರಾರ್ಥನೆಯಾಗಿತ್ತು ಗಾಂಧೀಜಿಯವರ ಪ್ರಾರ್ಥನೆ. ಈ ಪ್ರಾರ್ಥನೆ ನಮಗೆ ಪೂರಕವಲ್ಲವೇನು? ಈ ಪ್ರಾರ್ಥನೆ ನಮಗೆ ಮಾರ್ಗದರ್ಶಕವಲ್ಲವೇನು? ಈ ಪ್ರಾರ್ಥನೆ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕೇನು? ಆದ್ದರಿಂದ ನಾನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನಾನು ಅನೇಕ ಧಾರ್ಮಿಕ ಸಂಘಟನೆ ಕೂಡ ಇದ್ದೇನೆ. ನಾನು ಜಮ್ಮತ್ತುಲ್ ಫಲ ನಮ್ಮ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕೆಲಸ ಚಟುವಟಿಕೆ ಮಾಡುವಂಥ ಒಂದು ಸೋಷಿಯಲ್ ಆರ್ಗನೈಸ್, ಅದರಲ್ಲಿ ಕೂಡ ಉಪಾಧ್ಯಕ್ಷನಾಗಿದ್ದೇನೆ. ಆಲ್ ಇಂಡಿಯಾ ಮಿಲಿಟರಿ ಕೌನ್ಸಿಲ್, ಅದರ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೇನೆ. ಹಾಗೆಯೇ ನಾವು ವಿವಿಧ ಸಂಘಟನೆಗಳಲ್ಲಿ ನಾನು ಚಟುವಟಿಕೆ ಹೇಳಿದ್ದೇನೆ. ಕೇವಲ ರಾಜಕೀಯದಲ್ಲಿ ಮಾತ್ರ ನಾನು ಇರುವುದಿಲ್ಲ. ಆದ್ದರಿಂದ ನಾನು ಹೋದಲ್ಲೆಲ್ಲ ನನ್ನ ವಿನಂತಿ ಎಲ್ಲ ಯುವಕರಲ್ಲಿ ಕೂಡ ರಾಜಕೀಯ ಇರ್ಬೋದು, ಅದು 5 ವರ್ಷಕ್ಕೂ ನಾವು ಚುನಾವಣೆ ಕಾಲದಲ್ಲಿ ಮಾಡೋಣ. ಯಾವ ಪಕ್ಷ ಬರ್ತದೆ, ಆ ಪಕ್ಷ ಬಂದ ನಂತರ ಅದನ್ನೆಲ್ಲ ಬಿಟ್ಟು ಬಿಡು. ನಾವು ಸಮಾಜದ ಏಳಿಗೆಗಾಗಿ, ನಮ್ಮ ಕ್ಷೇತ್ರದ ಅಭಿವೃದ್ಧಿಯಾಗಿ ನಾವೆಲ್ಲ ಒಗ್ಗಟ್ಟಿನ ದುಡಿಬೇಕಂತ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇರುವುದರಿಂದ ನಾವು ರಾಜಕೀಯವನ್ನೆಲ್ಲ ಬದಿಗಿಟ್ಟು ನಮ್ಮ ಯುವಕರಿಗೆ ಬೋಧನೆ ಮಾಡಬೇಕಂತ ಅನಿವಾರ್ಯತೆ ಇದೆ. ರಾಜಕೀಯ ನೀವು ರಾಜಕೀಯ ಚುನಾವಣೆಗಳಲ್ಲಿ ಮಾತ್ರ ಬಳಸಿಕೊಳ್ಳಿ, ಚುನಾವಣೆಯ ಬಳಿಕ ರಾಜಕೀಯಕ್ಕೆ ನೀವು ಬೆಲೆ ಕೊಡಬೇಡಿ. ಆ ನಂತರ ನೀವು ಏನಿದ್ದರೂ ಕೂಡ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿ, ಅದಾಗ ಮಾತ್ರ ದೇಶದ ಅಭಿವೃದ್ಧಿಯಾಗ್ತದೆ. ಇದು ನಮಗೆ ಸ್ಮಾರ್ಟ್ ಸಿಟಿಯಲ್ಲಿ ಕೂಡ ನಮ್ಮ ಮಂಗಳೂರು ಆಯ್ಕೆಯಾಗಿದೆ. ನನಗೆ ಅನೇಕ ವಿದೇಶಿ ಮಿತ್ರರು, ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಸಿಕ್ಕಿದಾಗ ಒಂದೊಂದು ಪ್ರಶ್ನೆ ಆಗ್ತಾರೆ. ಮೊದಲು ನಮಗೆ ಹೇಳ್ತಿದ್ರು, ಬೆಂಗಳೂರಿಗೆ ಹೋದಾಗ ನಮ್ಗೆ ಬರೀ ಹೆಮ್ಮೆ, ಜನರಲ್ಲಿ ನಮ್ಮನ್ನು ಕೇಳ್ತಿದ್ರು, ನೀವೇನ್ರಿ ಸೌತ್ ಕೆನಡಾದವರು ವಿದ್ಯಾವಂತರು ಬುದ್ಧಿವಂತರು, ನೀವೆಲ್ಲ ನಮಗೆ ಮಾರ್ಗದರ್ಶಕರು. ಆದರೆ ಇತ್ತೀಚಿನ ಕೆಲವೊಂದು 2 ವರ್ಷಗಳಲ್ಲಿ ನಾವು ಹೋದಾಗ ಆ ವ್ಯಕ್ತಿಗಳು ನಮ್ಗೆ ಕೇಳ್ತಾರೆ, ಏನ್ರಿ ಮಂಗಳೂರಿಗೆ ಏನಾಗಿದೆ? ವಿದ್ಯಾರ್ಥಿಗಳಲ್ಲಿ ಜಾತಿಯ ಸಂಘರ್ಷ, ಯುವಕರಲ್ಲಿ ಜಾತಿಯ ಸಂಘರ್ಷ, ಏನಾಗಿದೆ ನಿಮಗೆ? ಯಾಕೆ ನೀವು ಸೌಹಾರ್ದತೆ, ಯಾವ ರಾಜ್ಯದಲ್ಲಿ ಕೂಡ ಇಂಥ ಒಂದು ಅನಾಹುತ ಕಾಣೋದಿಲ್ಲವಲ್ಲ? ಪ್ರತಿನಿತ್ಯ ನೋಡಿದಾಗ ನಿಮ್ಮ ಮಂಗಳೂರು ಯಾಕೆ ಹೀಗೆ ಆಗಿದೆ ಅಂತ ವಿಚಿತ್ರವಾದ ಪ್ರಶ್ನೆಯನ್ನು ನಮ್ಗೆ ಕೇಳ್ತಾರೆ. ನನಗೆ ನಿಜವಾಗಿ ಭಾಳ ದುಃಖ ಆಗಿದೆ. ಇದಕ್ಕೆ ಉತ್ತರ ಕೊಡಲಿ ನಮ್ಗೆ ಕಷ್ಟ ಆಗಿದೆ. ಒಂದು ಕಡೆಯಲ್ಲಿ ನಮ್ಮನ್ನು ಹೊಗಳುತ್ತಿದ್ದ ಜನ ಈಗ ನಮ್ಮನ್ನು ತೆಗಳಿಗೆ ಯಾಕೆ ಹೋದೆವು ಅಂತ ಕೇಳಿದರೆ, ಇಲ್ಲಿ ನಮ್ಮ ಯುವಕರು ಅಡ್ಡದಾರಿ ಹೋಗಿದ್ದಾರೆ. ನಾನೆಲ್ಲ ಧಾರ್ಮಿಕ ಚಟುವಟಿಕೆಯ ಯುವಕರಲ್ಲಿ, ರಾಜಕೀಯ ಚಟುವಟಿಕೆಯಲ್ಲಿ ನನ್ನ ಒಂದು ವಿನಂತಿ, ಎಲ್ಲ ಸಂಘಟನೆ ಮಾಡಿ, ಸಮಾಜ ಸೇವಾ ಮನೋಭಾವನೆಯಿಂದ ಮಾಡಿ, ಬಡವರ ಪರವಾದ ಯೋಜನೆಗಳನ್ನು ನೀವು ರೂಪಿಸಿಕೊಳ್ಳಿ. ಬಡವರಲ್ಲಿ ತಾಮತಮ್ಯ ಕೂಡುದು. ಹಿಂದೂ ಧರ್ಮ ಹೇಳಿದೆ, ಒಬ್ಬ ನಿರಪರಾಧಿ ವ್ಯಕ್ತಿಯನ್ನು ನೀನು ಕೊಂದರೆ ಇಡೀ ಮಾನವ ಕುಲವನ್ನು ಕೊಂದ ಹಾಗೆ. ಕುರಾನ್ ಹೇಳಿದೆ, ಒಬ್ಬ ನಿರಪರಾಧಿಯನ್ನು ನೀನು ಕೊಂದರೆ ಇಡೀ ಮಾನವ ಸಮುದಾಯವನ್ನು. ಎಲ್ಲಿ ಸಾಮೀಪ್ಯತೆ ಉಂಟು? ವೇದದ ಸಂದೇಶಕ್ಕೂ ಕುರಾನ್ನ ಸಂದೇಶಕ್ಕೂ ಬಹಳ ಸಾಮೀಪ್ಯತೆ ಉಂಟು. ಆದರೆ ಹಿಂದೂ ಯುವಕರಿಗೆ ಗೊತ್ತಿಲ್ಲ, ಮುಸ್ಲಿಂ ಯುವಕರಿಗೆ ಗೊತ್ತಿಲ್ಲ. ನಮ್ಮ ಧರ್ಮ ಏನು ಹೇಳ್ತದೆ, ನಮ್ಮ ಧಾರ್ಮಿಕ ಗ್ರಂಥ ಏನು ಹೇಳ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳದ ಕಾರಣ ಇವತ್ತು ಈ ಸಂಘರ್ಷದಲ್ಲಿ ನಾವು ಇದ್ದೇವೆ. ಆದ್ದರಿಂದ ನನ್ನ ವಿನಂತಿ, ಅವೆಲ್ಲ ಒಂದಾಗೋಣ, ದೇಶ ಕಟ್ಟಬೇಕು.
ದೇಶ ಅಭಿವೃದ್ಧಿ ಆಗಬೇಕು. ದೇಶ ಪ್ರೇಮದ ಬಗ್ಗೆ ಎಲ್ಲ ಧರ್ಮ ಬಹಳ ಒತ್ತು ಕೊಟ್ಟಿದೆ. ಹಿಂದೂ ಧರ್ಮ ಹೇಳಿದೆ, ನೀನು ಹುಟ್ಟಿ ಬೆಳೆದಂಥ ದೇಶಕ್ಕೆ ನೀನು ಮಹತ್ವ ಕೊಡಬೇಕು, ಅದರ ರಕ್ಷಣೆಯ ಜವಾಬ್ದಾರಿ ನೀನು ವಹಿಸಬೇಕು. ಇಸ್ಲಾಂ ಧರ್ಮದ ಕುರಾನ್ ಹೇಳಿದೆ, ದೇಶ ಪ್ರೇಮ ಎಂಬುದು ನಿನ್ನ ಒಂದು ವಿಶ್ವಾಸದ ಒಂದು ಅಂಗ, ನೀನು ಹುಟ್ಟಿ ಬೆಳೆದ ದೇಶದ ರಕ್ಷಣೆಗೆ ನೀನು ಆದ್ಯತೆ ಕೊಡಬೇಕು. ಸಾಮೀಪ್ಯತೆ ಇಲ್ವೇನು? ಎಲ್ಲ ಧರ್ಮ ಹೇಳಿದೆ, ನೀನು ಹುಟ್ಟಿ ಬೆಳೆದಂಥ ದೇಶವನ್ನು ಪ್ರೀತಿ ಮಾಡು, ಅದರ ರಕ್ಷಣೆಗಾಗಿ ನೀವು ಜೀವ ಕೊಡಲಿಕ್ಕೆ ಸಿದ್ಧನಾಗು. ಎಲ್ಲಿ ವ್ಯತ್ಯಾಸ ಇದೆ? ಖಂಡಿತ ಸರ್, ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ಮುಂದುವರಿಸಿ. ಪ್ರಿಯ ವೀಕ್ಷಕರೇ, ಕೋಡಿಜಾಲ ಇಬ್ರಾಹಿಂ ಅವರು ಸಾಕಷ್ಟು ವಿಚಾರಧಾರೆಗಳನ್ನು ಕರಗತ ಮಾಡಿಕೊಂಡಿದ್ದು, ಜೊತೆಗೆ ಕಾವ್ಯ ಸಾಹಿತ್ಯ ಇದರ ಜೊತೆ ಜೊತೆಗೇ ಒಂದಷ್ಟು ಯುವಕರನ್ನು ಯಾವ ರೀತಿಯಾಗಿ ಇವತ್ತಿನ ಸಂಘಟನೆಗಳು ಮತ್ತೊಂದು ಮುಖದೊಂದು ದಾರಿ ತಪ್ಪಿಸುವಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದರೆ, ಈ ವಿಶ್ಲೇಷಣೆ ಮುಂದುವರಿಯುತ್ತೆ. ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಪರ್ಸನಾಲಿಟಿ ಪೇಜ್ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ವ್ಯಕ್ತಿತ್ವದ ಪುಟ ಅಥವಾ ಪರ್ಸನಾಲಿಟಿ ಪೇಜ್ ಕಾರ್ಯಕ್ರಮದಲ್ಲಿ ಕೋಡಿಜಾಲ್ ಇಬ್ರಾಹಿಂ ಅವರು ಸ್ವತಃ ಒಬ್ಬರು ಮುಸ್ಲಿಮರಾಗಿ ಹಿಂದೂಗಳ ಜೊತೆಗೆ ಕ್ರೈಸ್ತರ ಜೊತೆಗೆ ಮತ್ತಿತರ ಬೇರೆ ಬೇರೆ ಧರ್ಮದವರ ಜೊತೆಗೆ ಯಾವ ರೀತಿಯಾದ ಒಂದು ಅವಿನಾಭಾವ ಒಡನಾಟವನ್ನು ಹೊಂದಿ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ದೇಶಕ್ಕೆ ಕೊಡುಗೆ ಆಗಬೇಕು ಯುವಕರು ಅನ್ನುವ ನೆಲೆಗಟ್ಟಿನಲ್ಲಿ ತಮ್ಮದೇ ಆದಂಥ ವಿಚಾರಧಾರೆಗಳನ್ನು ಹಂಚಿಕೊಳ್ತಾ ಇದ್ದರೆ, ಬನ್ನಿ ಅವರೊಂದಿಗೆ ಇನ್ನಷ್ಟು ಈ ವಿಚಾರಗಳನ್ನು ಹಂಚಿಕೊಳ್ಳೋಣ. ವಿರಾಮದ ಬಳಿಕ ಮತ್ತೊಮ್ಮೆ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ಇವತ್ತು ಕೋಮು ಸೌಹಾರ್ದತೆ ಇರ್ಬೋದು, ಜೊತೆಗೆ ಯುವಕರನ್ನು ಸನ್ಮಾರ್ಗದ ಕಡೆಗೆ ನಡೆಸ್ತಕ್ಕಂಥ ಹಿನ್ನೆಲೆಯಲ್ಲಿ ಕೋಡಿಜಾಲ ಇಬ್ರಾಹಿಂ ಸರ್ ಬಹಳ ಪ್ರಮುಖವಾದಂಥ ವಿಚಾರಗಳನ್ನು ಹಂಚಿಕೊಡ್ತಾ ಇದ್ರೆ, ಇಲ್ಲಿ ಹಿಂದೂ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಯಾವುದೇ ಧರ್ಮಗಳನ್ನು ಹೊರತುಪಡಿಸಿ ಇಲ್ಲಿ ಬರ್ತಕ್ಕಂಥ ಒಂದು ವಿಚಾರಗಳು ಮೋಟಿವೇಶನ್ ಆಗ್ತಕ್ಕಂಥದ್ದು, ತಕ್ಷಣಕ್ಕೆ ಪ್ರತಿಕ್ರಿಯೆ ನೀಡ್ತಕ್ಕಂಥದ್ದು, ಎಲ್ಲ ವಿಚಾರಗಳಿಗೆ ಒಂದಷ್ಟು ಸೂಕ್ತವಾದ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥ ಇವತ್ತಿನ ಯುವಕರ ವ್ಯಕ್ತಿತ್ವದ ಪುಟಗಳಿಗೆ ಇನ್ನಷ್ಟು ಅಂಶಗಳನ್ನು ನಾವು ಈಗ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಸರ್, ಬಹಳ ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥದ್ದು ಒಂದು ಓದುವಿಕೆ ಇವತ್ತಿನ ಯುವಕರಲ್ಲಿ, ಮತ್ತು ಹವ್ಯಾಸಗಳು ಸಾಹಿತ್ಯಿಕವಾಗಿರ್ಬೋದು, ಚಿತ್ರಕಲೆ ಇರ್ಬೋದು, ರಂಗಭೂಮಿ ಇರ್ಬೋದು, ಈ ಎಲ್ಲ ಹವ್ಯಾಸಗಳು, ಹೋರಾಟದ ಪ್ರವೃತ್ತಿ ಆ ಹವ್ಯಾಸ ಹೆಚ್ಚು ಹೆಚ್ಚು ಆಗ್ತಾ ಇದೆ, ಆದರೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತಕ್ಕಂಥದ್ದು ಗೊಂದಲಗಳು, ಈ ರೀತಿಯಾದಂಥ ಒಂದಷ್ಟು ಕೊರತೆಗಳು ಏನಾದರೂ ಇವತ್ತಿನ ಸಮಾಜಕ್ಕೆ ಮಾರಕವಾಗ್ತಾ ಇದೆಯಾ ಅಂತಕ್ಕಂಥದ್ದು. ಯಾಕಂದರೆ ಮೊದಲಿನ ಈಗ ನೀವೇ ಒಂದಷ್ಟು ಹಿಂದೂ ಧರ್ಮದ್ದಿರ್ಬೋದು, ಮುಸ್ಲಿಂ ಧರ್ಮದ್ದಿರ್ಬೋದು, ಎಲ್ಲ ಅಂಶಗಳನ್ನು ವಚನ ಸಾಹಿತ್ಯದಲ್ಲಿ ಗುರುತಿಸಿದ್ರಿ. ಸರ್ವಜ್ಞನವರ ವಚನಗಳಲ್ಲಿ, ಬಸವಣ್ಣನವರ ವಚನಗಳಲ್ಲಿ, ಅಕ್ಕ ಮಹಾದೇವಿಯವರ ವಚನಗಳಲ್ಲಿ, ಅವರೂ ಕೂಡ ಎಲ್ಲೋ ಒಂದು ರೀತಿ ಒಂದು ಪ್ರಗತಿಪರ ಯೋಚನೆಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿ ಮುಂದೊಂದು ದಿವಸ ಸಮಾಜದಲ್ಲಿ ಇಡೀ ಎಲ್ಲ ಧರ್ಮಗಳ ವಿಚಾರಗಳನ್ನು ಸೇರಿಸಿ ಅಲ್ಲಿಯೂ ಕೂಡ ಮತ್ತೊಂದು ಒಂದು ಹೊಸ ಕ್ರಾಂತಿಯನ್ನು ಉದಯಿಸಿದಂಥ ಸಂದರ್ಭದಲ್ಲಿ ಈ ಇತಿಹಾಸಗಳು, ಈ ರೀತಿಯಾದಂಥ ಓದುವಿಕೆಗಳು ಇವತ್ತಿನ ಎಷ್ಟು ಜನತೆಗೆ ಗೊತ್ತಿದೆ, ಮತ್ತು ಇದರ ಗೊತ್ತಾಗುವಿಕೆ ಎಷ್ಟು ಪ್ರಮುಖವಾಗಿತ್ತು ಅಂತಕ್ಕಂಥದ್ದು. ಬರಿ ಒಳ್ಳೆ ಪ್ರಶ್ನೆ. ನೀವು ಈಗ ಓದುವವರು ಕೆಲವು ನಮ್ಮ ಪಾಠದಲ್ಲಿ ನಾವು ವಿದ್ಯಾರ್ಥಿಗಳು ಏನು ಓದ್ತೇವೆ ಅದರ ಒಟ್ಟಿಗೆ ಕೆಲವು ನೀತಿ ಬೋಧನೆಗಳು ಓದಬೇಕಾದಂಥ ಅವಶ್ಯಕತೆ. ಈಗಿನ ವಿದ್ಯಾರ್ಥಿಗಳು ಅದು ಓದುವನ್ನು ಬಿಟ್ಟುಬಿಟ್ಟಿದ್ದಾರೆ. ಈಗ ನಾವೆಲ್ಲ ಹಿಂದೆ ಸಣ್ಣದಿರುವಾಗ, ಈಗ ನಾನು ಈಗ ಸರ್ವಜ್ಞ ಕವಿಯ ವಚನವನ್ನು ಇದ್ದೆ, ನಾನು ಸಣ್ಣ ಕ್ಲಾಸಿನಲ್ಲಿರುವಾಗ ಸರ್ವಜ್ಞ ಕವಿಯ ಓದುವಾಗ ನನಗೊಂದು ಭಾರಿ ಒಂದು ಅವರ ಅರ್ಥಪೂರ್ಣವಾದಂಥ ವಚನಗಳು ಕೇಳಿದಾಗ, ಏನಪ್ಪ ಇದು, ಎಲ್ಲ ಸರ್ಮಗಳ ಸಾರಾಂಶವನ್ನು ಇರು ಬರೆದು ಬಿಟ್ಟಿದ್ದಾರಲ್ಲ. ಆದ್ದರಿಂದ ನನಗೆ ಆಸಕ್ತಿ ಅದರಲ್ಲಿ ಬಂತು. ಈಗಿನ ಯುವಕರು ನೀವು ಕೇಳಿ, ಒಂದೇ ಒಂದು ಬಸವಣ್ಣನ ನಾವು ವಚನ ನೋಡೋಣ, ಅಕ್ಕಮ್ಮ ದೇವಿಯ ವಚನಗಳನ್ನು ನೋಡೋಣ, ಮಿಕ್ಕುಳಿದ ಧಾರ್ಮಿಕ ಸಂತರ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ವಚನಗಳನ್ನು ನಾವು ಕೇಳಿದರೆ ಅಲ್ಲಿ ಎಲ್ಲ ಸೌಹಾರ್ದತೆಗೆ ಪೂರಕವಾಗಿತ್ತು. ಆದರೆ ಓದುವ ಅಭ್ಯಾಸ ಇಲ್ಲ ನಮ್ಮ ಯುವಕನ ಇವತ್ತು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಕೇವಲ ಓದು ಒಂದು ಸೈನ್ಸ್ ಓದಿ ಅದನ್ನು ಮಾತ್ರ ಓದಿ, ಯಾರು ಮ್ಯಾಥ್ಸ್ ಅದನ್ನು ಮಾತ್ರ ಓದ್ತಾರೆ. ಅದರ ಒಟ್ಟಿಗೆ ನೀತಿ ಬೋಧನೆ ಕೂಡ ಮಾಡಿಕೊಡಬೇಕಂತ ಅವಶ್ಯಕತೆ ಇದೆ. ನಾನೊಬ್ಬ ಶಾಲಾ ನನ್ನ ಗ್ರೀನ್ ವ್ಯೂ ಶಾಲೆ ಅಂತ ಉಂಟು, ನಾವು ಬಡವರಿಗೆ
ಭಾಳ ಉಚಿತವಾಗಿ ಶಿಕ್ಷಣ ಕನ್ನಡ ಮೀಡಿಯಮ್ನಲ್ಲಿ ಇವತ್ತು ಜಮ್ಯತುಲ್ ಪಲಾವತಿಯನ್ನು ಶಾಲೆ ನಡೆಸ್ತಾ ಇದ್ದೆ, ಅದರಲ್ಲಿ ನಾನು ಸಂಚಾಲಕನಾಗಿದ್ದೆ. ಅಲ್ಲಿ ನಾನು ಯಾವಾಗ ಕೂಡ ಎಲ್ಲ ಕಾರ್ಯಕ್ರಮ ನಾನು ಹೇಳುವುದಿದೆ, ನೀವು ಓದಿ, ಓದೋದರೊಟ್ಟಿಗೆ ಕೆಲವು ನೀತಿ ಬೋಧನೆ ಇರುವಂಥ ಪುಸ್ತಕಗಳನ್ನು ಓದಬೇಕು. ಇಂಥ ಅಭ್ಯಾಸ ನಾವೆಲ್ಲ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಮಾಡಿಬಿಟ್ರೆ ಇದರಿಂದ ನಮಗೆ ಪೂರಕವಾಗಬಹುದು. ಈಗ ನೋಡಿ, ಒಂದು ಐ ಎ ಎಸ್ ಆಫೀಸರ್ನ ನಾವು ಸಂಪರ್ಕ ಮಾಡಿ ಕೆಲವು ಬೇರೆ ವಿಷಯಗಳಲ್ಲಿ ಅವ್ರಿಗೆ ಗೊತ್ತೇ ಇರುವುದಿಲ್ಲ. ಐ ಎ ಎಸ್ ಅಂತ ಹೇಳಿದ್ರೆ ನಮ್ಮ ತಿಳುವಳಿಕೆ ಅವರಿಗೆ ಎಲ್ಲ ಗೊತ್ತುಂಟು ಅಂತ ಹೇಳಿ, ಅದರ ಕೆಲವು ವಿಚಾರಗಳಲ್ಲಿ ಇಂಥ ಈ ನೀತಿ ಬೋಧನೆ ವಿಚಾರಗಳು ಅವ್ರಿಗೆ ಕೇಳಿದರೆ ಅವ್ರಿಗೆ ಇದರ ಗಂಧಗಳು ಇರುವುದಿಲ್ಲ. ಈ ದೇಶ ಐ ಎ ಎಸ್ ಅಂತ ಹೇಳಿದರೆ ಯಾವುದು, ನಾವು ಇಂಡಿಯನ್ ಆಡಳಿತ ಮಾಡುವ ಒಂದು ಕಲಿಕೆ, ಅಲ್ಲಿ ಕೂಡ ನಮ್ಮ ನೀತಿ ಬೋಧನೆ ಕೊರತೆ ಅದು ಕೂಡ ಅಲ್ಲಿ ಕೂಡ ಬರಬೇಕು. ಅದು ಬಂದಾಗ ಮಾತ್ರ ಐ ಎ ಎಸ್ ಆಫೀಸರ್ಸ್ ಕೂಡ ಸರ್ವ ಧರ್ಮದ ತಿರುಳನ್ನು ಅರ್ಥಕೊಂಡು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದರಿಂದ ಪ್ರಥಮ ಕ್ಲಾಸಿನಿಂದ ಹಿಡಿದು ಐ ಎ ಎಸ್ವರೆಗೂ ಕೂಡ ನೀತಿ ಬೋಧನೆ ಅವಶ್ಯಕತೆ ಇದೆ. ಆ ವ್ಯವಸ್ಥೆಗೆ ಸರ್ಕಾರ ಕೂಡ ಚಿಂತನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಎಂದು ನನ್ನ ಅನಿಸಿಕೆ. ಖಂಡಿತ ಸರ್, ಇವತ್ತಿನ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾಗಿ ಶಿಕ್ಷಣ ಅಂತಕ್ಕಂಥದ್ದು ಒಂದು ಅರ್ಹತೆಗೆ ಮಾತ್ರ ಸೀಮಿತವಾಗ್ತಾ ಇದೆ, ಅನುಭವಕ್ಕೆ ಇದು ಬರ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ. ಈಗ ಅನುಭವ ಆಧಾರಿತವಾದಂಥ ಶಿಕ್ಷಣ ಸಿಗ್ತಾ ಇಲ್ಲ, ಮಾರ್ಕ್ಸ್ಗಳ ಹಿಂದೆ ಬೀಳ್ತಕ್ಕಂಥದ್ದು, ಕೊನೆಗೆ ಒಂದು ಸರ್ಟಿಫಿಕೇಟ್ಗೋಸ್ಕರ ಶಿಕ್ಷಣ ಮೀಸಲಾತಿ ಆಗ್ತಕ್ಕಂಥದ್ದು, ಈಗ ಇಡೀ ಎಂಟನೇ ವರ್ಗ ಒಂದು ಮುಗಿಯೋವರೆಗೂ, ಎಂಟನೇ ವರ್ಗ ಮುಗಿದ ಮೇಲೆ ಎಂಟನೇ ವರ್ಗದಲ್ಲಿ ಕಲಿತಂಥ ಎಲ್ಲ ಅಂಶವನ್ನು ಮರೆಯೋದು, ಮತ್ತೆ ಮುಂದಿನ ವರ್ಗಕ್ಕೆ ಹೋಗೋದು, ಈ ರೀತಿಯಾದಂಥ ಒಂದು ಆರೋಪವನ್ನು ಶಿಕ್ಷಣ ವ್ಯವಸ್ಥೆ ಕೂಡ ಎದುರಿಸ್ತಾ ಇದೆ. ಸೊ ಇಲ್ಲಿ ಗುರುಗಳು, ಶಿಕ್ಷಣ, ಪಾಲಕರು, ಜೊತೆಗೆ ಸಮಾಜ, ಈ ಒಂದು ಸಂಪೂರ್ಣ ವ್ಯವಸ್ಥೆ ಇಡೀ ಪೀಳಿಗೆಯನ್ನು ಬೆಳೆಸ್ತಕ್ಕಂಥ ಒಂದು ನೆಲೆಗೆಟ್ಟಿನಲ್ಲಿ ಎಲ್ಲ ಕಡೆ ಒಂದು ಗುರುಗಳು ಅಂತಿದ್ದಾಗೆ ಗುರುಗಳು ಕೂಡ ಇವತ್ತು ಸಾಕಷ್ಟು ಒಂದು ಕೊರತೆಗಳನ್ನು ಎದುರಿಸ್ತಾ ಇದ್ದಾರೆ. ಶಿಕ್ಷಣ, ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿರ್ಬೋದು, ಖಾಸಗಿ ಶಿಕ್ಷಣ ವ್ಯವಸ್ಥೆಗಳಿರ್ಬೋದು, ಒತ್ತಡಗಳಿಗೆ ಬಲಿಯಾಗಿ ಮಾರ್ಕ್ಸ್ಗಳ ಹಿಂದೆ ಬೀಳ್ತಕ್ಕಂಥದ್ದು, ಪಠ್ಯೇತರ ಚಟುವಟಿಕೆಗಳನ್ನು ಇವತ್ತು ಪೂರಕವಾದಂಥ ರೀತಿಯಲ್ಲಿ ಒದಗಿಸ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥದ್ದು, ಎಲ್ಲ ಒಂದಷ್ಟು ಸಮಸ್ಯೆಗಳೇನಾದರೂ ಸಮಾಜದಲ್ಲಿ ಇದಕ್ಕೆ ಪೂರಕವಾಗಿದೆಯಾ ಅಂತಕ್ಕಂಥದ್ದು. ಖಂಡಿತ, ಈಗ ನೋಡಿ, ಈಗ ಸರ್ಕಾರ ನೀತಿ ಕೂಡ ನಾನು ಅದೇ ಸರ್ಕಾರದಲ್ಲಿ ಒಬ್ಬ ಪಕ್ಷದ ಮುಖ್ಯಸ್ಥ. ಈಗ ನಮ್ಮ ಸರ್ಕಾರ ಮಾಡಿದಲ್ಲ, ಹಿಂದಿನ ಸರ್ಕಾರ ಮಾಡಿ, ಈಗ ಒಂದನೆಯಿಂದ ಎಂಟನೇ ಕ್ಲಾಸಿನವರೆಗೆ ಕಂಪ್ಲೀಟ್ ಪಾಸ್ ಫೇಲ್ ಅಂತೇಳಿ ಇಲ್ಲವೇ ಇಲ್ಲ. ಅಲ್ಲಿ ಅವ ಹುಷಾರಿರಲಿ, ಕಲೀಲಿಕ್ಕೆ ದಡ್ಡನಿರಲಿ, ಅವನನ್ನು ಪಾಸೇ ಮಾಡಬೇಕು. ಈಗ ಪರಿಣಾಮ ಏನಾಗಿದೆ, ಎಂಟನೇ ಕ್ಲಾಸಿಗೆ ಹೋಗೋನೇ ಬರೀಗಿಲ್ಲ ಜ್ಞಾನ ಕೂಡ ಇರುವುದಿಲ್ಲ. ಎಷ್ಟೋ ಶಾಲೆಯನ್ನು ನೋಡಿದೆ ವಿದ್ಯಾರ್ಥಿ, ಎಂಟನೇ ಕ್ಲಾಸ್ ಏಳನೇ ಕ್ಲಾಸಿನವರೆಗೆ ಪಾಸೇ ಅಲ್ವಾ, ಎಂಟನೇ ಕ್ಲಾಸಿಗೆ ಬಂದಾಗ ಅವನಿಗೆ ಕರೆಕ್ಟಿಗೆ ಬರೀಲಿಕ್ಕೆ ಕೂಡ ಗೊತ್ತಿಲ್ಲ. ಇದು ಕೂಡ ಒಂದು ತಪ್ಪು ನೀತಿ ಸರ್ಕಾರದ. ಇದನ್ನು ಸರಿಪಡಿ, ನಾನು ಹಿಂದೆ ಸ್ವಲ್ಪ ನಮ್ಮ ಸರ್ಕಾರಿ ಅಧಿಕಾರಿಗಳಲ್ಲಿ ಹೇಳಿದ್ದೇನೆ, ಈ ವ್ಯವಸ್ಥೆ ಎಲ್ಲಿವರೆಗೆ ಬದಲಾಗುವುದಿಲ್ಲ ಅಲ್ಲಿವರೆಗೆ ನಮ್ಮ ವಿದ್ಯಾರ್ಥಿಗಳ ಗುಣಮಟ್ಟ ಒಳ್ಳೆಯದಾಗುವುದಿಲ್ಲ. ಯಾಕಂದರೆ ಪ್ರತಿಯೊಂದಕ್ಕೆ ಅದು ಒಂದನೇ ಕ್ಲಾಸಿನಿಂದಲೇ ಬೇಕದು. ಕಲಿಯದಿದ್ದರೆ ಅವನನ್ನು ಫೇಲ್ ಮಾಡಬೇಕು, ಕಲಿತರೆ ಅವನನ್ನು ಪಾಸ್ ಮಾಡೋದು. ಇದು ಎಲ್ಲರನ್ನು ಪಾಸ್ ಮಾಡೋದು ಅಂತ ಹೇಳಿದರೆ ಮತ್ತು ಅವನಿಗೆ ಎಲ್ಲಿ ಬುದ್ಧಿವಂತಿಕೆ ಬರ್ತದೆ ಹೇಳಿ? ಅದು ಕೂಡ ಒಂದು ನಮ್ಮ ಸರ್ಕಾರದ ಕೂಡ ಒಂದು ವೈಫಲ್ಯ. ಅದರಿಂದ ಸರ್ಕಾರಿ ಇಲಾಖೆಯವರು ಕೂಡ ಈ ಬಗ್ಗೆ ಚಿಂತನೆ ಮಾಡೋದು ಒಳ್ಳೆಯದು ಅಂತ. ಒಳ್ಳೆಯದಾದಾಗ ಮಾತ್ರ ನಮ್ಮ ನೀವು ಏನು ಈಗ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಸಿಗ್ತದೆ. ಖಂಡಿತ. ಇನ್ನು ಬಹಳ ಪ್ರಮುಖವಾಗಿ ಇವತ್ತು ಮಕ್ಕಳು ಬಾಲ್ಯದಲ್ಲಿರುವಾಗ, ಈ ಹಿಂದಿನ ಸಮಯದಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಈಗ ನಿಮ್ಮ ಒಂದು ಬಾಲ್ಯಕ್ಕೆ ನೀವು ನೆನಪಿಸಿಕೊಳ್ಳುವುದಾದರೆ, ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಹೆಚ್ಚುವರಿ ಕೆಲಸಗಳನ್ನೆಲ್ಲ ನಿಭಾಯಿಸ್ತಕ್ಕಂಥದ್ದು, ಒಂದು ಬೆಳಗ್ಗೆ ಶಾಲೆಗೆ ಹೋಗುವ ಮುನ್ನ ಒಂದಷ್ಟು ದನಕರುಗಳಿಗೆ ಮೇವು ತಂದಾಕ್ತಕ್ಕಂಥ ಹಳ್ಳಿಯಲ್ಲಾದರೆ, ಮತ್ತು ಒಂದಷ್ಟು ಪಾರ್ಟ್ ಟೈಮ್ ಕೆಲಸಗಳಿತ್ತು, ಆ ಎಲ್ಲ ಕೆಲಸಗಳನ್ನ ನಿಭಾಯಿಸಿ ಶಿಕ್ಷಣಕ್ಕೆ ಎರಡನೇ ಆದ್ಯತೆ ಇತ್ತು, ಜೊತೆ ಜೊತೆಗೇ ಶಿಕ್ಷಣ ಪಡಿತಕ್ಕಂಥದ್ದು. ಆದರೆ ಇವತ್ತೇನಾಗಿದೆ, ಮಗುವಿನ ಗುರಿಯೇ ಖಾಲಿ ಶಿಕ್ಷಣ ಅನ್ನೋ ಲೆಕ್ಕಕ್ಕೆ ಬಂದಿದೆ, ಬೇರೆ ಯಾವ ಕೆಲಸಗಳನ್ನು ಮಗು ಮಾಡಲಿಕ್ಕಿಲ್ಲ. ಒಂದು ಸಂತೆಗೆ ಹೋದರೂ ಕೆ ಜಿ ಬದನೆಕಾಯಿಯನ್ನು ಖರೀದಿ ಮಾಡೋದಕ್ಕೂ ಗೊತ್ತಾಗೋದಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ. ಸೊ ಇಷ್ಟೊಂದು ಟಾರ್ಗೆಟ್ ಎಜುಕೇಷನ್ನೇ ಅವರಿಗೆ ಕಲಿಸ್ಕೊಡೋದ್ರಿಂದ ಈ ಎಜುಕೇಷನ್ ಅವರನ್ನು ಈ ರೀತಿಯಾದಂಥ ಎಜುಕೇಷನ್ ಮಾರ್ಗದಲ್ಲಿ ಅವ್ರಿಗೆ ಮುಂದೆ ಜೀವನ ಎಷ್ಟರ ಮಟ್ಟಿಗೆ ಸಫಲತೆ ಆಗುತ್ತೆ ಅಂತಕ್ಕಂಥದ್ದು. ಜೊತೆಗೇ ಇಲ್ಲಿ ಪೇರೆಂಟ್ಸ್ ಕೂಡ ಇವತ್ತು ಒಂದು ಅಂಕ ಕಡಿಮೆ ಬಿತ್ತು ಮಗುವಿಗೆ ಅಂತಿದ್ದಾಗೆ ಮಗುವಿನ ಮೇಲೆ ಪ್ರೆಷರ್ ಆಗ್ತಕ್ಕಂಥದ್ದು, ಮಾರ್ಕ್ಸ್ ಕಡಿಮೆ ತಗೊಂಡು ನಿನಗೆ ಜಾಬ್ ಆಗೋದಿಲ್ಲ, ಹಾಗೆ ಹೀಗೆ ಈ ಖಿನ್ನತೆಗಳನ್ನು ಪಾಲಕರೇ ಮತ್ತೊಂದು ಕಡೆ ಮಕ್ಕಳ ಮೇಲೆ ಹೇರ್ತಾ ಇದ್ದಾರಾ? ಇದೇ ಮಕ್ಕಳಿಗೆ ಶಿಕ್ಷಣ ಬಿಟ್ಟರೆ ಬೇರೆ ಬದುಕೇ ಇಲ್ವಾ ಅನ್ನೋ ಲೆಕ್ಕದಲ್ಲಿ ಶಿಕ್ಷಣದಲ್ಲಿ ಸ್ವಲ್ಪ ಏರುಪೇರಾದರೂ ಮಕ್ಕಳು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಳ್ತಕ್ಕಂಥದ್ದನ್ನು ಗಮನಿಸ್ತಾ ಇದೆ. ಈ ರೀತಿಯಾದಂಥ ಬೆಳವಣಿಗೆ ಯಾಕೆ ಆಗ್ತಾ ಇದೆ ಸಮಾಜದಲ್ಲಿ? ವಾರಿ ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ದೀರಿ. ಈಗ ಈ ಖಿನ್ನತೆಗೆ ಈಗ ಜಾಸ್ತಿ ವಿದ್ಯಾರ್ಥಿಗಳು ಖಿನ್ನತೆ ರೋಗ ಉಲ್ಬಣಿಸ್ತಾ ಉಂಟು. ಇದಕ್ಕೆ ಕಾರಣ ಶಿಕ್ಷಕರು ರಕ್ಷಕರು, ತಂದೆ ತಾಯಿ ಮತ್ತು ವಿದ್ಯೆ ನೀಡೋ ಶಿಕ್ಷಕ ಒಂದೇ ಪ್ರಕಾರ. ಯಾತಕ್ಕಂತ ಹೇಳಿದರೆ ನೋಡಿ,
ಈಗ ನಾವೆಲ್ಲ ಸಣ್ಣ ಮಕ್ಕಳಿರುವಾಗ ನಾವು ಕಲಿಯುವುದರ ಒಟ್ಟಿಗೆ ಬೆಳಿಗ್ಗೆ ನಮಗೆ ತೋಟ ಇತ್ತು, ಅಡಿಕೆ ತೋಟ ಇತ್ತು. ಅದಕ್ಕೆ ನೀರು ಬಿಡ್ತಿದ್ದೆವು. ಶಾಲೆಗೆ ಹೋಗುವ ಮೊದಲು ನೀರು ಬಿಟ್ಟು ನಂತರ ಶಾಲೆಗೆ ಹೋಗ್ತಿದ್ದೆವು. ಕೆಲ ಮನೆ ಕೆಲಸವೂ ಮಾಡ್ತಿದ್ದೆವು, ಶಾಲೆಗೆ ಹೋಗಿ ವಿದ್ಯೆ ಮಾಡ್ತಿದ್ದೆವು. ಓಕೆ, ಈಗೇನು ಮಾಡಿದೆ? ತಂದೆ ತಾಯಿಗಳು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ನನ್ನ ಮಗು ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು. ಮನೆಯಲ್ಲಿ ಅವನಿಗೆ ತೋಟ ಇದ್ದರೂ ಕೂಡ ಆ ತೋಟಕ್ಕೆ ನೀರು ಬಿಡುವಂಥ ಮಕ್ಕಳು ಹೋಗುವುದಿಲ್ಲ. ಒಂದು ಅಂಗಳದಲ್ಲಿ ಹೂ ತೋಟ ಇದ್ದ ಅದಕ್ಕೆ ಕೂಡ ನೀರು ಮಕ್ಕಳಿಂದ ಹಾಕಿಸುವುದಿಲ್ಲ. ಅದನ್ನೆಲ್ಲ ಮಾಡ್ತಿದ್ದರೆ ಈ ಮಕ್ಕಳಲ್ಲಿ ಆ ಕೃಷಿಯ ಬಗ್ಗೆಯೂ ಆಸಕ್ತಿ ಇರ್ತಿತ್ತು, ವಿದ್ಯಾಭ್ಯಾಸದ ಬಗ್ಗೆಯೂ ಆಸಕ್ತಿ ಇತ್ತು. ಇನ್ನು ಈ ಶಿಕ್ಷಕರು ಕೂಡ ಹಾಗೆ, ಒಂದು ವೇಳೆ ಸ್ವಲ್ಪ ಶಾಲೆಗೆ ಲೇಟಾಗಿ ಬಿಟ್ಟರೆ ಹೊಡೆಯುವುದು, ಈಗ ಹೊಡೆಯಬಾರ್ದು ಅಂತೇಳಿ ಈಗ ಹೊಡಿ ನಿಂತಿದೆ, ಆದರೂ ಅವರನ್ನು ಇನ್ಸಲ್ಟ್ ಮಾಡುವುದು, ಯಾವಾಗಲೂ ಲೇಟ್ ಮಾಡುವುದು, ಹಾಗೆ ಹೇಗೆ ಮಾನಸಿಕನ್ನು ಸಲ್ತದೆ. ಅಲ್ಲಿ ಶಾಲೆಗೆ ಹೋದಾಗ ಶಿಕ್ಷಕ ಕೂಡ ಬೈಯುವುದು, ಇಲ್ಲಿ ಮನೆಯಲ್ಲಿ ತಂದೆ ತಾಯಿ ಕೂಡ ಬೈಯುವುದು. ಈ ರೀತಿಯಲ್ಲಿ ಮಕ್ಕಳಿಗೆ ಖಿನ್ನತೆ ಆರಂಭ ಮಾಡಲಿಕ್ಕೆ ಇವರು ಇಬ್ಬರು ಕೂಡ ಸಮಾನ ಕಾರಣ. ಆದ್ದರಿಂದ ಎಳೆಯ ಮಕ್ಕಳಲ್ಲಿ ನಾವು ತಂದೆ ತಾಯಿ ನಾವು ಪ್ರೀತಿ ಮಾಡಬೇಕು ಮಕ್ಕಳನ್ನು. ಪ್ರೀತಿಯ ಒಟ್ಟಿಗೆ ಅವರಿಗೆ ನಮ್ಮ ಏನು ಒಬ್ಬ ಕೃಷಿಕಾದರೆ ಆ ಕೃಷಿಯಲ್ಲಿ ಕೂಡ ಆಸಕ್ತಿ ಬರುವಂಥ ಕೆಲಸ ಮಾಡಬೇಕು. ಈಗ ಒಬ್ಬ ದನ ಸಾಕ್ತಾನೆ, ಆ ದನಕ್ಕೆ ಏನಾದರೂ ಹುಲ್ಲು ಹಾಕಿಬಿಡಪ್ಪ ಅಂತೇಳಿ ಮಕ್ಕಳಲ್ಲಿ ಅಭ್ಯಾಸ ಮಾಡಿದೆ, ಅವನಿಗೆ ಆ ದನ ಸಾಕುವಂಥಲ್ಲಿ ಕೂಡ ಒಂದು ಇಂಟ್ರೆಸ್ಟ್ ಬರ್ತದೆ. ಅದರಿಂದ ಆ ಕೆಲಸವನ್ನು ಕೂಡ ತಂದೆ ತಾಯಿಗಳು ಮಾಡಿದಾಗ ಅವರ ವಿದ್ಯೆಯಲ್ಲೂ ಅವರು ಹುಷಾರಾಗ್ತಾರೆ, ಈ ಅವರ ಕೃಷಿ ರಂಗದಲ್ಲಿ ಕೂಡ ಇಲ್ಲದೇ ಹೈನುಗಾರಿಕೆಯಲ್ಲಿ ಕೂಡ ಅವರು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಆ ವ್ಯವಸ್ಥೆ ಕೂಡ ನಾವು ಇವತ್ತು ಕೊರತೆಯನ್ನು ಕಾಣ್ತಿದ್ದೀವಿ. ಖಂಡಿತ ಸರ್, ಇಲ್ಲಿ ಬಹಳ ಪ್ರಮುಖವಾಗಿ ನಗರದಲ್ಲಿ ಬೆಳೀತಕ್ಕಂಥ ಮಕ್ಕಳಿಗೆ, ನಗರದಲ್ಲಿ ಇವತ್ತು ಏನಾಗ್ತಾ ಇದೆ, ದುಬಾರಿ ಟಾಯ್ಸ್ಗಳನ್ನು ಮಕ್ಕಳಿಗೆ ಕೊಡಿಸ್ತಕ್ಕಂಥದ್ದು, ಮತ್ತು ದುಬಾರಿ ಖರ್ಚು ವೆಚ್ಚಗಳನ್ನು ಮಾಡಿಯೇ ಶಾಲೆಗೆ ಒಂದು ಸೇರಿಸ್ತಕ್ಕಂಥದ್ದು, ಇದರಿಂದ ಸ್ವತಃ ಇವತ್ತು ವೆಚ್ಚಗಳನ್ನು ಭರಿಸುವಲ್ಲಿ ಪಾಲಕರು ಕೂಡ ಒಂದು ಆರ್ಥಿಕ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು, ಮತ್ತು ಮಕ್ಕಳ ಮೇಲೂ ಪ್ರೆಷರ್, ಅಷ್ಟೊಂದು ಹಣ ಖರ್ಚು ಮಾಡಿದ್ದೇವೆ, ಮಾರ್ಕ್ಸ್ ಕಡಿಮೆ ಬಂದರೆ ಮುಂದೆ ದಿವಸ ಸಮಸ್ಯೆ, ಹಾಗೆ ಹೀಗೆ ಮಕ್ಕಳ ಮೇಲೂ ಕೂಡ ಪ್ರೆಷರ್ ಆಗ್ತಕ್ಕಂಥದ್ದು. ಇನ್ನು ಇದರ ಜೊತೆ ಜೊತೆಗೇ ಇಲ್ಲಿ ಹೈಫೈ ಒಂದು ಕಲ್ಚರನ್ನು ಮಕ್ಕಳಿಗೆ ಜೀವನ ಲೈಫ್ ಸ್ಟೈಲನ್ನು ಹೇಳಿಕೊಡ್ತಕ್ಕಂಥದ್ದು ಆರಂಭದಿಂದಲೇ, ಮುಂದೊಂದು ದಿವಸ ಅವರು ಸಮಾಜಕ್ಕೆ ಎಷ್ಟು ಮಟ್ಟಿಗೆ ಕೊಡುಗೆ ಕೊಡಬಲ್ಲರು? ಈಗ ಏನಾಗಿದೆ ಅಂತೇಳಿದರೆ, ಈಗ ನೋಡಿ ಪ್ರತಿಯೊಬ್ಬನಿಗೆ ಕೂಡ ಅವನ ಹತ್ರ ಇನ್ಕಮ್ ಕಮ್ಮಿ ಇದ್ದರೂ ಕೂಡ ಅವ ಸಾಲ ಮಾಡಿ ಅವನಿಗೆ ಒಳ್ಳೆ ಸ್ಕೂಲ್ ಬೇಕು, ಅವನಿಗೆ ಒಳ್ಳೆ ಸ್ಕೂಲ್ ಬೇಕು. ಒಳ್ಳೆ ಸ್ಕೂಲ್ ಬೇಕಾದ ಕಾರಣ ಅವ ಏನು ಮಾಡ್ತಾನೆ, ಎಷ್ಟು ದುಡ್ಡು ಅವನ ಹತ್ರಗಳ ಸಾಲ ಮಾಡ್ತಾನೆ, ಸಾಲ ಮಾಡಿ ಅಂಥ ಸ್ಕೂಲಿಗೆ ಆಗ್ತಾನೆ. ಆದರೆ ಅವ ಇಲ್ಲಿ ಬರೀ ಪುಸ್ತಕದ ಬದನೆಕಾಯಿಯನ್ನು ಮಾತ್ರ ಓದಿದ್ದೇವಿನ ಅವನಲ್ಲಿ ಬೇರೆ ಸಂಗತಿ ಗೊತ್ತಾಗೋದಿಲ್ಲ. ಈ ನನ್ನ ತಂದೆ ತಾಯಿ ಇದೆಲ್ಲ ಸಾಲ ಮಾಡಿ ನಾನು ಕಲಿಸುವಂತಕ್ಕಂಥ ಗಣ ಏನು, ಅವನಿಗೆ ದುಡ್ಡು ಕೇಳಿದಾಗ ಇವರು ಕೊಡ್ತಾರೆ. ಅಲ್ಲಿ ಕೂಡ ನಾವು ಕೂಡ ಕಂಟ್ರೋಲ್ ಮಾಡಬೇಕು. ಎಷ್ಟೇ ಸಂಪತ್ತಿರಲಿ ಮಕ್ಕಳಿಗೆ ಒಂದು ಖರ್ಚಿಗೆ ಕೊಡುವಾಗ ಒಂದಿಷ್ಟೇ ಸೀಮಿತವಾಗಿ ಕೊಡಬೇಕು. ಕೆಲವು ತಂದೆ ತಾಯಿಗಳು ನಾನು ಹೊಡಿ ಅದು ಕೂಡ ನಮ್ಮಲ್ಲಿ ಜಾಸ್ತಿ, ತಂದೆ ಎಲ್ಲ ವಿದೇಶದಲ್ಲಿ ಇರ್ತಾನೆ, ದುಡ್ಡು ಇಲ್ಲಿ ಕಳಿಸ್ತಾನೆ, ತಾಯಿಗೆ ದುಡ್ಡಿನ ಮಹತ್ವ ಗೊತ್ತಿರೋದಿಲ್ಲ, ಮಕ್ಕಳಿಗೆ ಕೊಡ್ತಾರೆ, ಅವ್ರು ಹೋಗಿ ಖರ್ಚು ಮಾಡಿ. ಇಂಥದ್ದು ಎಲ್ಲ ರಂಗದಲ್ಲಿ ಕೂಡ, ಆ ಧರ್ಮ ಈ ಧರ್ಮ ಅಂತೇಳಿ ಎಲ್ಲ ಧರ್ಮದಲ್ಲಿ ಕೂಡ ಇವತ್ತು ಏನಾಗಿದೆ, ಒಂದು ಪೇಷನ್ ಆಗಿಬಿಟ್ಟಿದೆ. ನನ್ನ ಮಗ ಆ ಸ್ಕೂಲಿಗೆ ಹೋಗಬೇಕು, ಎಲ್ಲ ಶಾಲೆಯಲ್ಲಿ ನಾವೆಲ್ಲ ನನ್ನ ಒಬ್ಬ ಸ್ನೇಹಿತನ ಮಗ ಅವ ನಮ್ಮ ಬದ್ರಿಯಾ ಕಾಲೇಜಲ್ಲಿ ಇಲ್ಲಿ ಕಲಿತು ಕನ್ನಡ ಮೀಡಿಯಮ್ನಲ್ಲಿ. ಈಗ ಅವ ಅಮೇರಿಕಾದಲ್ಲಿ ಎಷ್ಟು ತಿಂಗಳಿಗೆ ಡ್ರಾ ಮಾಡ್ತಾನೆ ಅಂತೇಳಿ 30 ಲಕ್ಷ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ. ಒಬ್ಬ ಕನ್ನಡ ಮೀಡಿಯಮ್ನಲ್ಲಿ ಕಲಿತ ವಿದ್ಯಾರ್ಥಿ ನೋಡಿ, ಬುದ್ಧಿವಂತಿಗಿದ್ದರೆ ಕೇವಲ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ಕಲಿಬೇಕಂತೇಳಿಲ್ಲ, ಕನ್ನಡ ಮೀಡಿಯಮ್ನಲ್ಲಿ ಕಲಿತೋ ಕೂಡ ಅವನಿಗೆ ಭವಿಷ್ಯವಿದೆ, ಭವಿಷ್ಯ ಇದೆ. ಆದ್ದರಿಂದ ನಾವು ಕೇವಲ ಈಗ ಏನಾಗಿದೆ, ಎಲ್ಲ ಒಂದು ಪೇಷನ್ ಆಗಿಬಿಟ್ಟಿದೆ. ಈಗ ಸಾಲೆ ಅಂತ ಹೇಳಿದರೆ ಕಮರ್ಷಿಯಲ್ ಆಗಿಬಿಟ್ಟಿದೆ, ಅದಕ್ಕೆ ಚಾನ್ಸ್ ಕೊಡುವವರು ಯಾರು? ನಾವು ಪೋಷಕರು. ನಾವು ಪೋಷಕರು ನಾವು ಸರಿಯಾಗಿ ಕಲಿಸಿದರೆ ಯಾವ ಕನ್ನಡ ಮೀಡಿಯಮಲ್ಲಿ ಕಲಿತವನು ಕೂಡ ಹುಷಾರಾಗ್ತಾನೆ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತವನು ಕೂಡ ಸರಿಯಾಗ್ತಾನೆ. ನಮ್ಮ ನಾವು ಶಾಲೆ ಕಳಿಸಿಬಿಡ್ತೇವೆ, ನಂತರ ನಾವು ಮನೆಗೆ ಬಂದಾಗ ಅವ ಹೋಮ್ವರ್ಕ್ ಮಾಡಿದಾನ ಇಲ್ವ, ಶಾಲೆಯಲ್ಲಿ ಕಲಿತಾನ ಇಲ್ವ, ಶಾಲೆಯಲ್ಲಿ ಅಟೆಂಡೆನ್ಸ್ ಸರಿ ಉಂಟಾ ಇಲ್ವ ಅಂತಕ್ಕಂಥ ಒಂದು ಪರಿಶೀಲನೆ ಕೂಡ ನಾವು ಮಾಡದ ಕಾರಣ ಇವತ್ತು ಮಕ್ಕಳು ದುಡ್ಡು ವ್ಯರ್ಥವಾಗುವುದೇ ವಿನಃ ಅವರ ಶೈಕ್ಷಣಿಕ ಕುಟುಂಬದ ಮೇಲೆ ಹೋಗುವುದಿಲ್ಲ. ಅದನ್ನು ಈ ಜವಾಬ್ದಾರಿಯನ್ನು ಇಬ್ಬರು ಪೋಷಕರು ಮತ್ತು ಶಿಕ್ಷಕರು ವಹಿಸಬೇಕು. ಖಂಡಿತ ಸರ್, ಇನ್ನು ಬಹಳ ಪ್ರಮುಖವಾಗಿ ಇವತ್ತಿನ ಸಂದರ್ಭದಲ್ಲಿ ಒಂದು ಹಂತದ ಕಾಲೇಜು ಶಿಕ್ಷಣಕ್ಕೆ ಬರ್ತಾರೆ ವಿದ್ಯಾರ್ಥಿಗಳು, ನೀವು ಕೂಡ ಕಾಲೇಜು ಶಿಕ್ಷಣದ ನಂತರದ ದಿನಗಳಲ್ಲಿ ಒಂದಷ್ಟು ಆಕರ್ಷಣೆಗಳಿಗೆ ಬಲಿಯಾಗ್ತಕ್ಕಂಥದ್ದು.
ಅಥವಾ ಆಕರ್ಷಣೆಗಳು ಸಹಜವಾಗಿ ಸೆಳಿತಕ್ಕಂಥದ್ದು. ಅದು ಒಂದಷ್ಟು ತಾರುಣ್ಯಕ್ಕೆ ಬರ್ತಿದ್ದ ಹಾಗೆ ಸಂಘಟನೆಗಳು ಒಂದು ಕಡೆ, ಮತ್ತೊಂದು ಕಡೆ ಈ ಕೆಲವು ಪ್ಯಾಷನ್ಗಳು, ಬೈಕು, ಮೊಬೈಲು, ಲ್ಯಾಪ್ಟಾಪು, ಮತ್ತೊಂದು ಮಗೊಂದು ಹೊಸ ಅಗತ್ಯತೆಗಳು, ಜೊತೆ ಜೊತೆಗೇ ಫ್ರೆಂಡ್ಸು, ಸರ್ಕಲ್ಲು, ಅಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಾಗಿ ಆಕರ್ಷಣೆಗಳು ಒಳಗಾಗ್ತವೆ. ಇಂತಹ ಸಂದರ್ಭದಲ್ಲಿ ಪೇರೆಂಟ್ಸ್ ಆದಂಥವ್ರು ಮತ್ತು ಸ್ವತಃ ಯುವಕರು ಯಾವ ರೀತಿಯಾದಂಥ ಒಂದು ಗ್ರಿಪ್ ಹಿಡಿಬೇಕಾಗುತ್ತೆ, ಒಂದು ರೀತಿಯ ಟ್ರ್ಯಾಕನ್ನು ಹಿಡಿಬೇಕಾಗುತ್ತೆ, ಇಲ್ಲಾಂದರೆ ಇದು ಎಲ್ಲೋ ಒಂದು ಕಡೆ ಬೇರೆ ದಾರಿಗೆ ಹಿಡಿಸುವ ಪ್ರಯತ್ನಗಳೇನಾದರೂ ಆಗ್ತವ ಅಂತಕ್ಕಂಥ. ಖಂಡಿತ, ಈಗ ನೀವು ಹೇಳಿದ್ದು ಭಾರಿ ಸರಿಯಾಗಿ ಹೇಳಿದ್ದೀರಿ. ಈಗ ವಿದ್ಯಾರ್ಥಿಗಳಿಗೆ ನಾವು ಮೊಬೈಲ್ ತೆಗೆದುಕೊಳ್ಳುವಂತೆ ಒಂದು ದೊಡ್ಡ ತಪ್ಪು ತಂದೆ ತಾಯಿಗಳು ಮಾಡುವಂಥ, ಅವರಿಗೆ ಅವಶ್ಯಕತೆ ಇಲ್ಲ, ಮೊಬೈಲ್ ಇರಲಿ, ತಂದೆ ತಾಯಿ ಹತ್ರ ಇರಲಿ, ಮಕ್ಕಳಿಗೆ ಕೊಡಬೇಕಂತ ಮಕ್ಕಳಿಗೆ ಕೊಡ್ತೀವಿ. ಈಗ ಏನಾಗಿದೆ, ಈ ಮೊಬೈಲ್ನ ಹಂಗೆ ಆಗಿಯವ ಪಾಠವೂ ಮಾಡೋದ್ರಿಂದ ಇಂಥ ದುರಭ್ಯಾಸಕ್ಕೆ ಕೂಡ ಹೋಗುವಂಥ ಅಂದ ಎಡೆ ಮಾಡಿಕೊಟ್ಟ ಹಾಗೆ ಆಗಿದೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ನಾನು ತಂದೆ ತಾಯಿಗಳಲ್ಲಿ ವಿನಂತಿ, ನೀವು ಮೊಬೈಲ್ ಕೊಡಬೇಡಿ. ಶಿಕ್ಷಕರಲ್ಲಿ ವಿನಂತಿ, ನೀವು ಶಾಲೆಯಲ್ಲಿ ಮೊಬೈಲ್ ಯಾರ ಹತ್ರ ವಿದ್ಯಾರ್ಥಿಗಳು ಕಂಡ್ರೆ ಅವರ ಪೋಷಕರಿಗೆ ಇದು ತರಬಾರ್ದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಒಂದು ಶಿಸ್ತನ್ನು ಪಾಲನೆ ಮಾಡಬೇಕು. ಈಗ ಎಲ್ಲ ಅನಾಹುತ ಮೊಬೈಲಿಂದ ಎಷ್ಟೋ ಲಾಭ ಉಂಟು ನಮಗೆ, ಆದರೆ ಅದಕ್ಕಿಂತ ಹೆಚ್ಚು ಈಗಿನ ವಿದ್ಯಾರ್ಥಿಗಳು ಅಡ್ಡದಾರಿ ಹಿಡಿಯಲಿಕ್ಕೆ ಈಗಿನ ಮೊಬೈಲ್ ಕೂಡ ಒಂದು, ಈ ಸೋಷಿಯಲ್ ಮೀಡಿಯಾ ಕೂಡ ಒಂದು ಕಾರಣ. ಖಂಡಿತ, ಆದ್ದರಿಂದ ಇದಕ್ಕೆ ತಡೆ ಹಿಡಿಯಬೇಕಾದಂಥ ಅವಶ್ಯಕತೆ ಕೂಡ ನಮ್ಮಲ್ಲಿ ಉಂಟು. ಆ ಕೆಲಸ ಮಾಡಬೇಕು ಅಂತಕ್ಕಂಥ ವಿನಂತಿ ನಂದು. ರೈಟ್ ಸರ್, ಬಹಳ ಪ್ರಮುಖವಾಗಿ ಇವತ್ತಿನ ತರುಣರನ್ನು ಅಥವಾ ಯುವಕ ಯುವತಿಯರನ್ನು ಒಂದಷ್ಟು ರಾಜಕೀಯ ಪಕ್ಷಗಳು ಅಥವಾ ರಾಜಕೀಯ ನಾಯಕರುಗಳು ಮೋಟಿವೇಟ್ ಮಾಡಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಕ್ಕಂಥ ಪ್ರಯತ್ನಗಳೇನಾದರೂ ಆಗ್ತಾ ಇದೆಯಾ? ಯಾಕಂದರೆ ಇವತ್ತು ಮತ್ತೊಬ್ಬರ ಮೇಲೆ ಆರೋಪ ಕೂರಿಸುವುದು ಅಥವಾ ಮತ್ತೊಂದು ಸಮಸ್ಯೆಯನ್ನು ಮಾಡಿ ತಮ್ಮ ಒಂದು ರಾಜಕೀಯ ಭವಿಷ್ಯವನ್ನು ಬಳಸಿಕೊಳ್ಳುವುದಕ್ಕೆ ತಮ್ಮ ಅದನ್ನು ಆ ಒಂದು ನೆಲೆಗಟ್ಟಿನಲ್ಲಿ ಇವತ್ತಿನ ಯುವಕರನ್ನ ಬಲಿಯಾಗಿಸಿಕೊಳ್ಳಬಹುದು, ಬೇರೆ ಬೇರೆ ರೀತಿಯ ಸಂಘಟನೆ ಇಳಿಸ್ಕೊಳ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆ ಇಳಿಸ್ಕೊಳ್ತಕ್ಕಂಥವು, ಇದರಿಂದ ಅವರಿಗೆ ಒಂದು ಖುಷಿ ಸಿಗಬಹುದೇ ಹೊರತು ಅವರಿಗೆ ಬೆನ್ತಟ್ಟಬಹುದೇ ಹೊರತು ಮುಂದಿನ ಅವರ ಭವಿಷ್ಯಕ್ಕೆ ಆಗ್ತಕ್ಕಂಥ ಕುತ್ತುಗಳನ್ನು ಅವರು ಯೋಚನೆ ಮಾಡೋದಿಲ್ಲ ಯಾವುದೇ ಒಂದು ಲೀಡರ್ಸ್ ಅಂತಕ್ಕಂಥದ್ದು. ಈ ರೀತಿಯ ಪ್ರಯತ್ನಗಳು ಇವತ್ತು ಸಮಾಜಕ್ಕೆ ಒಂದು ತೊಂದರೆ ಉಂಟು ಮಾಡ್ತಾ ಇದೆಯಾ ಅಂತ, ಅದು ಯುವಕರ ಒಂದು ಭವಿಷ್ಯದ ವಿಚಾರದಲ್ಲಿ. ಭಾರಿ ಭಾರಿ ಸರಿಯಾಗಿ ನೀವು ಹೇಳಿದ್ದೀರಿ. ಈಗ ನೋಡಿ, ಕೆಲವು ಕೋಮುವಾದಿ ಸಂಘಟನೆಗಳುಂಟು, ಅದು ಹಿಂದೂ ಧರ್ಮದಲ್ಲಿ ಉಂಟು, ಇಸ್ಲಾಂ ಧರ್ಮದಲ್ಲಿ ಉಂಟು, ಕ್ರೈಸ್ತ ಧರ್ಮದಲ್ಲಿ. ಈ ಕೋಮುವಾದಿ ಸಂಘಟನೆ ಏನು ಮಾಡ್ತದೆ, ಅವರಿಗೆ ಪಕ್ಕನೆ ಸಿಗುವುದು ವಿದ್ಯಾರ್ಥಿಗಳು, ಅವರ ತಲೆಯನ್ನು ಹಾಳು ಮಾಡಿ ಆ ಸಂಘಟನೆ ಕಳಿಸಿ ವಿದ್ಯಾರ್ಥಿ. ಈಗ ನೀವು ಶಾಲೆಯಲ್ಲ ನೋಡಿದರೆ ಹಿಂದೂ ವಿದ್ಯಾರ್ಥಿ ಮುಸಲ್ಮಾನ ವಿದ್ಯಾರ್ಥಿ ಮಾತಾಡಬಾರ್ದು, ಮುಸಲ್ಮಾನ ವಿದ್ಯಾರ್ಥಿ ಹಿಂದೂ ವಿದ್ಯಾರ್ಥಿ ಮಾತಾಡಬಾರ್ದು ಅಂತ ಸನ್ನಿವೇಶ ಕೂಡ ಇಲ್ಲಿ ಬಂದುಬಿಟ್ಟಿದೆ. ಇಲ್ಲಿವರೆಗೆ ನಾವು ಓದಿವಿ ನೋಡಿ, ಆ ಎಳೆಯ ಜೀವನದಲ್ಲಿ ನಾವೆಲ್ಲ ಒಂದಾಗಿರಬೇಕಂತ ಪರಿಸ್ಥಿತಿಯನ್ನು ಹಾಳು ಮಾಡಿಬಿಟ್ರು. ಇದಕ್ಕೆ ಕಾರಣ ಯಾರು? ಈ ಸಂಘಟನೆಗಳು. ಅದರಿಂದ ಎಲ್ಲ ಸಂಘಟನೆ ನನ್ನ ವಿನಂತಿ, ನೀವು ವಿದ್ಯಾರ್ಥಿಗಳನ್ನು ನಿಮ್ಮ ನಿಮ್ಮ ಸಂಘಟನೆಗಳಲ್ಲಿ ಬೆಳೆಸಿ ಕೂಡಿಸಬೇಡಿ. ನಿಮಗೆ ಅವರು ದುರ್ಬೋಧನೆ ಅವರಿಗೆ ಕೊಡಬೇಡಿ. ನಾವು ದೇಶ ಕಟ್ಟೋಣ. ದೇಶ ಕಟ್ಟಬೇಕಿದ್ರೆ ಯುವಕರ ಏನು ಈ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತದ್ದು ಗಾತ್ರ. ನಾವು ಎಳೆಯ ಮಕ್ಕಳಿಗೆ ಇಂಥ ದುರ್ಬೋಧನೆಗಳನ್ನು ತುಂಬಿಸಿಬಿಟ್ರೆ, ಕೋಮುವಾದವನ್ನು ತುಂಬಿಸಿಬಿಟ್ರೆ ಈ ದೇಶದ ಸಂಸ್ಕೃತಿಗೆ ಮಾರಕ. ಅದರಿಂದ ಭಾರಿ ಒಳ್ಳೆಯದು ಹೇಳಿದ್ದೀರಿ ನೀವು, ನನ್ನ ಸಹಮತ ಇದೆ. ನಾವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿರ್ಬೋದು, ಧಾರ್ಮಿಕ ಮುಖಂಡರು, ನಾವು ಈ ಬಗ್ಗೆ ಮರುಚಿಂತನೆ ಮಾಡಬೇಕಂತ ಅನಿವಾರ್ಯತೆ ಇದೆ. ಈ ಬಗ್ಗೆ ಎಲ್ಲ ಸಂಘಟನೆಗಳು ಮರು ಪರಿಶೀಲನೆ ಮಾಡಬೇಕು. ಸಂಘಟನೆ ಬೇಕು. ಸಂಘಟನೆ ಯಾಕೆ ಬೇಕು? ದೇಶದ ಅಭಿವೃದ್ಧಿಗೆ ಬೇಕು, ಸೌಹಾರ್ದತೆಗೆ ಬೇಕು. ಆದ್ದರಿಂದ ಈ ಕೋಮು ಸಂಘಟನೆ ಮಾಡುವಂಥ ನನ್ನ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಮಿಕ್ಕುಳಿ ಧರ್ಮ ಇರ್ಬೋದು, ಕೋಮು ಸಂಘಟನೆ ಮುಖಂಡರು ನನ್ನ ವಿನಂತಿ, ವಿದ್ಯಾರ್ಥಿಗಳನ್ನು ನೀವು ಬಳಸಿಕೊಳ್ಬೇಡಿ ನಿಮ್ಮ ಸಂಘಟನೆಗಳಲ್ಲಿ. ಅದು ಆ ವಿದ್ಯಾರ್ಥಿಯ ಭವಿಷ್ಯಕ್ಕೂ ಮಾರಕ, ಈ ದೇಶದ ಭವಿಷ್ಯಕ್ಕೂ ಮಾರಕ. ಖಂಡಿತ, ಇಂತಹ ಒಂದು ಸಂದರ್ಭಗಳಲ್ಲಿ ಯಾವಾಗ ಒಬ್ಬ ನಾಯಕರುಗಳ ಒಂದು ಮಾತುಗಳಿಗೆ ಅಥವಾ ದುರ್ಬೋಧನೆಗೆ ಯುವಕರು ಬಲಿಯಾಗ್ತಾ ಇದ್ದಾರೆ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಅಂತಹ ವಿದ್ಯಾರ್ಥಿಗಳು ಅಂತಹ ಯುವಕರ ತಂದೆ ತಾಯಿಗಳು ಯಾವ ರೀತಿಯಾಗಿ ಕಾಳಜಿ ವಹಿಸಬೇಕು ಅಂತ ಹೇಳ್ತೀರಿ? ನೋಡಿ, ಈಗ ಏನಾಗಿದೆ, ಇದಕ್ಕೆಲ್ಲ ಅನಾಹುತ ತಂದೆ ತಾಯಿಗಳು ಕೂಡ ಜವಾಬ್ದಾರರಾಗಿರ್ತಾರೆ. ಈಗ ಶಾಲೆ ಇರುವುದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4:30 ಗಂಟೆವರೆಗೆ. ಕೆಲವು ವಿದ್ಯಾರ್ಥಿಗಳು ಮನೆಗೆ 8 ಗಂಟೆ ರಾತ್ರಿ ಹೇಗೂ ಬರುವುದಿಲ್ಲ,
ತಂದೆ ತಾಯಿಗಳ ಜವಾಬ್ದಾರಿ ಇಲ್ವ ಏನಲ್ಲಿ? ಯಾಕೆ ನನ್ನ ಮಗ ಬರ್ತಾಯಿಲ್ಲ? ಶಾಲೆ 4:30 ಮುಗಿದಿದೆ. ಸ್ವಲ್ಪ ತಡವಾಗಿ ಬಂದರೆ ಅವನು ಜೋರು ಮಾಡಬೇಡುವ? ಈ ತಂದೆ ತಾಯಿಗಳು ನನ್ನ ಮಗು ಎಲ್ಲಿ ಅವನಿಗೆ ನೋವಾಗ್ತದೆ, ಎಲ್ಲಿ ಬೇಸರ ಆಗ್ತದೆ ಅಂತ ಮಾತಾಡೋದೇ ಇಲ್ಲ. ಅವು ಯಾವುದೋ ಒಂದು ಕೋಮು ಸಂಘಟನೆಗಳಲ್ಲಿ ಇಲ್ಲಿ ಸಹಭಾಗಿಯಾಗಿರ್ತಾನೆ. ಶಾಲೆಗೆ ಬರೋದು 8:00 to 9:00 ರಾತ್ರಿ. ಇದರ ಜವಾಬ್ದಾರಿ ಯಾರು? ಈ ತಂದೆ ತಾಯಿಗಳು. ಆದ್ದರಿಂದ ಅವರು ಕೂಡ ಇವರ ಮಕ್ಕಳ ಭವಿಷ್ಯತ್ತು ಒಳ್ಳೆಯದಾಗಬೇಕಿದ್ದರೆ ಅವರನ್ನು ಕೂಡ ಆದಷ್ಟು ಬೇಗ ಮನೆಗೆ ಬರಬೇಕು, ಬೇರೆ ಚಟುವಟಿಕೆ ಹೋಗಬಾರ್ದು ಅಂತಕ್ಕಂಥ ಒಂದು ನೀತಿ ಬೋಧನೆ ಮಾಡುವ ಜವಾಬ್ದಾರಿ ಕೂಡ ಅವರಲ್ಲಿದೆ. ಇನ್ನು ಶಿಕ್ಷಕರು ಕೂಡ ಶಾಲೆ ಬಿಟ್ಟ ಕೂಡಲೇ ಮಕ್ಕಳನ್ನು ಮನೆ ಕಳಿಸುವಂಥ ಜವಾಬ್ದಾರಿ ಇಸ್ಬೇಕು. ರಾತ್ರಿ ಎಲ್ಲಿಯಾದರೂ ಸಿಕ್ಕಿದರೆ ಆ ಶಿಕ್ಷಕರು ಜೋರು ಮಾಡಬೇಕು ಮಕ್ಕಳು, ನೀ ಯಾಕೆ ಇಲ್ಲಿ ಕೂತಿದ್ದೀಯಪ್ಪ, ನೀನು ಹೋಗು ಮನೆಗೆ ಹೋಗು, ಹೋಮ್ವರ್ಕ್ ಮಾಡು ಅಂತ ಜವಾಬ್ದಾರಿ ಅವರು ಕೂಡ ಮಾಡಿದರು. ಆದ್ದರಿಂದ ಈಗೆಲ್ಲ ನಾವು ಈ ಯುವಕರು ಹಾಳಾಗಲಿಕ್ಕೆ ದೊಡ್ಡ ಕಾರಣ ನಾವು ತಂದೆ ತಾಯಿಗಳು, ಪೋಷಕ ವರ್ಗ ಮತ್ತು ಶಿಕ್ಷಕ ವರ್ಗ. ಆ ಜವಾಬ್ದಾರಿ ಹಿಂದೆಲ್ಲ ನಾವೆಲ್ಲ ನಮ್ಮ ತಂದೆ ಎದುರಿನಲ್ಲಿ ನಿಲ್ತಿರಲಿಲ್ಲ, ತಂದೆ ಎದುರಿನಲ್ಲಿ ಕೂತ್ಕೊಳ್ತಿರಲಿಲ್ಲ, ನಾವು ನಿಂತ್ಕೊಂಡು ಮಾತಾಡ್ತಿದ್ವಿ. ನಮ್ಮ ಗುರುಗಳ ಎದುರಿನಲ್ಲಿ ನಾವು ಕೂತ್ಕೊಳ್ತಿರಲಿಲ್ಲ, ಗುರುಗಳಿಗೆ ವಿಧೇಯರಾಗಿರ್ತಿದ್ವಿ. ಈಗಾಗೆಲ್ಲ ತಂದೆ ಎದುರಿನಲ್ಲೇ ಮಗ ಕಾಲಿನ ಮೇಲೆ ಕಾಲು ಹಾಕಿ ಕೂತ್ಕೊಳ್ತಾನೆ, ಗುರುಗಳ ಎದುರಿನಲ್ಲೇ ಕೂತ್ಕೊಳ್ತಾನೆ. ಆ ಒಂದು ಗೌರವ ಕೊಡುವ ಪರಿಪಾಠವೇ ಈಗಿನ ವಿದ್ಯಾರ್ಥಿಗಳಲ್ಲಿ ಕಮ್ಮಿಯಾಗಿದೆ. ಅದಕ್ಕೆಲ್ಲ ಜವಾಬ್ದಾರಿ ಪೋಷಕರು ಆಗಿದ್ದಾರೆ, ಶಿಕ್ಷಕರು ಆಗಿದ್ದಾರೆ. ಆದ್ದರಿಂದ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಮಾನವಾದಂಥ ಜವಾಬ್ದಾರಿ ಎರಡು ವರ್ಗದಲ್ಲಿದೆ, ಅವ್ರು ಮಾಡಬೇಕಂತ ಏನಂತ. ಖಂಡಿತ ಸರ್, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ನಾವು ಮುಂದುವರೆಸೋಣ. ಪ್ರಿಯ ವೀಕ್ಷಕರೇ, ಇವತ್ತಿನ ಪರ್ಸ್ನಾಲ್ಟಿ ಪೇಜ್ನಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಸಮೂಹಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಪಾಲಕ ಸಮೂಹ, ಪಾಲಕದ ಸಮೂಹದ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದ ಗುರುವೃಂದ, ಇದರ ಜೊತೆಗೆ ಸಂಘಟನೆಗಳು, ರಾಜಕೀಯ ನಾಯಕರು, ಇವರೆಲ್ಲರೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಯುವ ಪೀಳಿಗೆಯಿಂದ ಯಾವ ರೀತಿಯಾಗಿ ನಡೆಸಿಕೊಳ್ಳಬೇಕು ಅಂತಕ್ಕಂಥ ಮಹತ್ವದ ವಿಚಾರಗಳನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಅವರೊಂದಿಗೆ ಇನ್ನಷ್ಟು ಈ ಬಗ್ಗೆ ಮಾತನಾಡೋಣ, ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಪ್ರಿಯ ವೀಕ್ಷಕರೇ, ಪರ್ಸ್ನಾಲ್ಟಿ ಪೇಜ್ನಲ್ಲಿ ಈ ದಿನದ ಒಂದು ವೇದಿಕೆ ಕೋಮು ಸೌಹಾರ್ದತೆಯನ್ನು ಯಾವ ರೀತಿಯಾಗಿ ರೂಢಿಸಿಕೊಳ್ಳಬೇಕು ಮತ್ತು ಇಲ್ಲಿ ಯಾವ ರೀತಿಯಾದಂಥ ತೊಡಕುಗಳನ್ನು ಇವತ್ತಿನ ಯುವಜನಾಂಗ ಎದುರಿಸ್ತಾ ಇದೆ, ಜೊತೆಗೇ ಶೈಕ್ಷಣಿಕವಾಗಿ ಜೊತೆಗೇ ಒಂದು ತಾರುಣ್ಯದಲ್ಲಿ ಬರ್ತಕ್ಕಂಥ ಆಕರ್ಷಣೆಗಳು, ಸೆಳೆತಗಳು ಇವೆಲ್ಲವೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಖಿನ್ನತೆಗೆ ಒಳಪಡಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳನ್ನು, ಈ ಎಲ್ಲ ವಿಚಾರಗಳನ್ನು ಕೋಡಿಜಾಲ್ ಇಬ್ರಾಹಿಂ ಅವರು ನಮ್ಮ ಜೊತೆಗೆ ಇನ್ನಷ್ಟು ಹಂಚಿಕೊಡ್ತಾ ಇದ್ದಾರೆ. ಬನ್ನಿ, ಅವರೊಂದಿಗೆ ಮತ್ತಷ್ಟು ವಿಚಾರಧಾರೆಯನ್ನು ಮುಂದುವರಿಸೋಣ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಸರ್. ಎಸ್, ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಇವತ್ತಿನ ಒಂದು ಆರ್ಥಿಕ ವಹಿವಾಟುಗಳು ಅಥವಾ ಇವತ್ತಿನ ಒಂದಷ್ಟು ವ್ಯವಹಾರಗಳು, ಇವತ್ತಿನ ಒಂದು ಸರಕು ಸಂಸ್ಕೃತಿ ಅಂತ ಏನು ಹೇಳ್ತಾ ಇದ್ದೀವಿ, ಸರಕು ಅಂದರೆ ಒಂದು ಪ್ರತಿಷ್ಠಿತ ಬಟ್ಟೆಗಳ ಹಿಂದೆ ಬಿಡೋದು, ಪ್ರತಿಷ್ಠಿತ ವಸ್ತುಗಳ ಹಿಂದೆ ಬಿಡೋದು, ಆ ವಸ್ತುಗಳು ಇಲ್ಲದೇ ಹೋದರೆ ನಮ್ಮ ಬದುಕೇ ಒಂದು ಬದುಕಲ್ಲ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಒಂದು ನಿರಾಶಾ ಭಾವನೆ ಇವತ್ತಿನ ಯುವ ಪೀಳಿಗೆಯಲ್ಲಿ ಬರ್ತಕ್ಕಂಥದ್ದು. 5,000 ರೂಪಾಯಿದ್ದೇ ಶರ್ಟ್ ತೊಡಬೇಕು, 10,000 ರೂಪಾಯಿದ್ದೇ ಪ್ಯಾಂಟ್ ಹಾಕಬೇಕು, 4,000 ರೂಪಾಯಿದು ಒಂದು ಯಾವುದೋ ಒಂದು ಶೂ ಕಟ್ಟಬೇಕು, ಇದಿಲ್ಲದೆ ಹೋದರೆ ನಮ್ಮದು ಬದುಕು ಅಲ್ಲ, ಒಂದು ನಿರಾಶೆ, ಒಂದು ಅಸಮಾಧಾನ, ನಾವು ಈ ಜನ ನಮ್ಮನ್ನು ಬಡವ್ರ ಥರ ನೋಡ್ತಾರೆ, ಸಾಲ ಶೂಲವನ್ನಾದರೂ ಮಾಡಿ ಆದರೂ ನಾವು ಒಂದು ಈ ರೀತಿಯಾದಂಥ ಪ್ರತಿಷ್ಠಿತ ಬದುಕನ್ನು ಬದುಕಬೇಕಾದಂಥ ಒಂದು ಅನಿವಾರ್ಯತೆಯಿಂದ, ಆ ರೀತಿಯಾದಂಥ ಆಕರ್ಷಣೆಯಿಂದ ಇವತ್ತಿನ ಯುವ ಪೀಳಿಗೆ ಬೀಳ್ತಾ ಇದೆಯೇನೋ ಅಂತಕ್ಕಂಥ ಒಂದು ತೊಂದರೆ. ಮತ್ತು ಇದರ ಅಗತ್ಯತೆ ಏನಿದೆ ಅಂತಕ್ಕಂಥದ್ದು, ಇವತ್ತು ಒಬ್ಬ ಶ್ರೀಮಂತರಿಗೆ ಅಥವಾ ಮತ್ತೊಬ್ಬರಿಗೆ ಯಾರಿಗೋ ನಾವು ಸವಾಲಾತ್ಮಕವಾಗಿ ಬದುಕಬೇಕಾದಂಥ ಅನಿವಾರ್ಯತೆ ಬೇಕಾ ಬದುಕಿಗೆ ಅಂತಕ್ಕಂಥದ್ದು? ಒಳ್ಳೆ ಪ್ರಶ್ನೆ ನೋಡಿ. ಶಾಲೆಯಲ್ಲೆಲ್ಲ ಯೂನಿಫಾರ್ಮ್ ಮಾಡಬೇಕು ಯಾಕೆ? ಯೂನಿಫಾರ್ಮ್ ಇದ್ದಾಗ ಬಡವ ಬಲ್ಯದ ಅಂತಕ್ಕಂಥ ವ್ಯತ್ಯಾಸದಲ್ಲಿ ಕಾಣುವುದಿಲ್ಲ. ಬಡವನಿರ್ಬೋದು, ಒಂದೇ ಶಾಲೆಯಲ್ಲಿ ಯಾವ ಯೂನಿಫಾರ್ಮ್ ಉಂಟು? ಈಗ ಹೆಚ್ಚಿನ ಶಾಲೆಗಳಲ್ಲಿ ಉಂಟು, ಅದು ಅದರಿಂದಾಗಿ ಕೆಲವು ಶಾಲೆಗಳು ಇಲ್ಲ. ಆ ಇಲ್ಲದ ಶಾಲೆಗಳು ಕೂಡ ಯೂನಿಫಾರ್ಮ್ ಮಾಡಿದಾಗ ಅಲ್ಲಿ ಈ ವ್ಯತ್ಯಾಸ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ.
ಆದ್ದರಿಂದ ಈ ಇದೊಂದು ಭಾರಿ ಒಳ್ಳೆಯ ಯೋಜನೆ. ಸರ್ಕಾರ ಕೂಡ ಎಲ್ಲ ಸರ್ಕಾರಿ ಶಾಲೆ ಕೂಡ ಇನ್ಫಾರ್ಮ್ ಮಾಡಿದೆ. ಈಗ ಖಾಸಗಿ ಕಾಲೇಜು ಹೆಚ್ಚಿನ ಶಾಲೆಗಳು ಮಾಡಿವೆ, ಅದು ಒಳ್ಳೆಯ ಬೆಳವಣಿಗೆ. ಈಗ ನೀವು ಹೇಳಿದಾಗೆ ಚಿಕ್ಕ ಮಕ್ಕಳಲ್ಲಿ ಅವ್ರಿಗೆ ಗೊತ್ತಿರುವುದಿಲ್ಲ ಅಪ್ಪನ ಸಂಪಾದನೆ ಎಷ್ಟು. ಅವ ಮತ್ತು ಒಬ್ಬ ಒಂದು ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕಿಬಿಟ್ಟು ನನಗೆ ಕೂಡ ಅದಕ್ಕಿಂತ ಒಳ್ಳೇದು ಹಾಕಬೇಕು ಅಂತಕ್ಕಂಥ ಮನೋಭಾವ ಬರುವುದು ತಪ್ಪಲ್ಲ ಅದು. ಆದರೆ ಅವನಿಗೆ ಸಂಪಾದನೆ ಉಂಟು, ಒಬ್ಬ ವ್ಯಾಪಾರಿಯ ಮಗ ಇರ್ಬೋದು, ಇಲ್ಲ ಉದ್ಯಮಿ ಮಗ ಇರ್ಬೋದು, ಇವ ಒಬ್ಬ ಸರ್ಕಾರಿ ಉದ್ಯೋಗದಲ್ಲಿ ಇಲ್ಲ ಬೇಕು ಖಾಸಗಿ ಉದ್ಯೋಗದಲ್ಲಿ ಮಕ್ಕಳು, ಇವನಿಗೂ ಅವನಿಗೂ ಇನ್ಕಮ್ಮಿನಲ್ಲಿ ಅಜಗಜಾಂತರ ಉಂಟು. ಆದರೂ ಕೂಡ ಮಕ್ಕಳಲ್ಲಿ ಏನಾಗ್ತದೆ, ಅವ ಹಾಕಿದ್ದಾರೆ ಅದಕ್ಕೆ ಹೆಚ್ಚಿನದು ನನಗೆ ಹಾಕಬೇಕಂತ ಸ್ವಾಭಾವಿಕ. ಅದಕ್ಕೆ ತಡೆ ಹಿಡಿಯಲಿಕ್ಕೋಸ್ಕರ ಈ ಯೂನಿಫಾರ್ಮ್ ಬಂದದ್ದು. ಯೂನಿಫಾರ್ಮ್ ಎಲ್ಲ ಶಾಲೆಗಳು ಹಾಕಿದಾಗ ಇದನ್ನು ತಡೆಗಟ್ಟಬಹುದು. ರೈಟ್ ಸರ್, ಬಹಳ ಪ್ರಮುಖವಾಗಿ ಇವತ್ತಿನ ಸಮಾಜದಲ್ಲಿ ಮತ್ತೊಂದು ವಿಚಾರ ಏನಿದೆ ಅಂದರೆ ಈ ರೀತಿಯಾದಂಥ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಗೌರವಿಸ್ತಕ್ಕಂಥದ್ದು, ಅಂದರೆ ಅವನ ಒಳಗಿರ್ತಕ್ಕಂಥ ಜ್ಞಾನವನ್ನು ಗುರುತಿಸದೇ ಇರತಕ್ಕಂಥದ್ದು, ಅವನ ಒಳಗಿರ್ತಕ್ಕಂಥ ಅಭಿರುಚಿ ಹವ್ಯಾಸಗಳನ್ನು ಗಮನಿಸದೇ ಇರತಕ್ಕಂಥದ್ದು, ಹಾಕಿರ್ತಕ್ಕಂಥ ವೇಷಭೂಷಣಗಳಿಂದಲೇ ಇವತ್ತು ಮರ್ಯಾದೆಯನ್ನು ಸಮಾಜ ಕೊಡ್ತದೆ ಅಂದರೆ ಇದರಿಂದ ಒಂದು ಸಮಾಜಕ್ಕೂ ಕೂಡ ಮುಂದಿನ ದಿವಸ ಯಾವ ರೀತಿಯಾದಂಥ ಮಾರುಕಟ್ಟೆ ಉಂಟಾಗಬಹುದು? ಯಾವಾಗಲೂ ನಾವು ಅವನ ಬುದ್ಧಿವಂತಿಕೆಯನ್ನು ಪರಿಗಣಿಸಬೇಕು ವಿನಃ ಅವನ ವೇಷಭೂಷಣವನ್ನಲ್ಲ. ನೋಡಿ, ನಮಗೆ ಗಾಂಧೀಜಿಯವರೇ ಉದಾಹರಣೆ. ಬ್ಯಾರೆಟ್ಲ ಮಾಡಿದ ಸೂಟು ಬುಟ್ಟು ಹಾಕಿದ ಗಾಂಧೀಜಿ ಅದನ್ನೆಲ್ಲ ಕಳಚಿ ಹಾಕಿ ಒಂದು ಲುಂಗಿ ಒಂದು ಮತ್ತು ಒಂದು ಬೈರಾಸ ಹಾಕಿ ಇಲ್ಲಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದ. ಅವರು ನಮಗೆ ಮಾರ್ಗದರ್ಶಕರು. ಆದ್ದರಿಂದ ಡ್ರೆಸ್ಸಿಗೆ ಮಹತ್ವ ಅಲ್ಲ, ಅವನ ವ್ಯಕ್ತಿತ್ವಕ್ಕೆ ಮಹತ್ವ. ಅದನ್ನು ನಾವು ಮಕ್ಕಳಲ್ಲಿ ತಿಳಿಸ್ಬೇಕು. ವ್ಯಕ್ತಿ ಡ್ರೆಸ್ಸಿನಲ್ಲಿ ಏನು ಮಹತ್ವ ಇಲ್ಲಪ್ಪ, ನೀನು ಕಲಿ, ಒಳ್ಳೆಯ ವಿದ್ಯಾರ್ಥಿಯಾಗು, ನೀನು ಕಲಿಕೆಯ ಒಳ್ಳೆಯ ಬುದ್ಧಿವಂತ ಯುವಕ ಅಂದರೆ ನಿನಗೆ ಭವಿಷ್ಯ ಉಂಟು, ದೊಡ್ಡ ದೊಡ್ಡ ಉದ್ಯೋಗ ಸಿಗ್ತದೆ. ಆ ಬೋಧನೆ ನಾವು ಎಳೆಯ ಮಕ್ಕಳಲ್ಲಿ ಈ ನಮ್ಮ ಡ್ರೆಸ್ಸಿಗೆ ಮಹತ್ವ ಕೊಡೋ ಬದಲು ಅವನ ಕಲಿಕೆಗೆ ಮಹತ್ವ ಕೊಟ್ಟಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಖಂಡಿತ, ಬಹಳ ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥ ಮತ್ತೊಂದು ವಿಚಾರವಾಗಿ ಇವತ್ತು ಪರ್ಸ್ನಾಲಿಟಿ ಪೇಜ್ನಲ್ಲಿ ಅಂದರೆ ಒಂದು ಇಡೀ ವ್ಯಕ್ತಿತ್ವಕ್ಕೆ ಇವತ್ತು ಯುವಕರಿಗೆ ಯಾವೆಲ್ಲ ಅಂಶಗಳನ್ನು ನಾವು ಗಮನಿಸಬೇಕಾಗಿದೆ ಅನ್ನುವ ನೆಲೆಗಟ್ಟಿನಲ್ಲಿ ಒಂದು ಕ್ರೀಡೆಗಳು, ಮತ್ತೊಂದು ಸಾಹಿತ್ಯ, ಈ ಎರಡು ಪಾತ್ರವು ಕೂಡ ಸಾಹಿತ್ಯ ಓದೋದ್ರಿಂದ ಹೆಚ್ಚು ಹೆಚ್ಚು ಕಥೆಗಳನ್ನು ಓದೋದ್ರಿಂದ ಹೆಚ್ಚು ಹೆಚ್ಚು ವಚನ ಸಾಹಿತ್ಯ ಇರ್ಬೋದು, ವಿದೇಶಿ ಪಾಶ್ಚಾತ್ಯ ಒಂದು ಸಾಹಿತ್ಯ ಇರ್ಬೋದು, ನಾಟಕಗಳು ಇರ್ಬೋದು, ಕಾವ್ಯ ಇರ್ಬೋದು, ಇದೆಲ್ಲದರ ಒಂದಷ್ಟು ಅನುಭವಗಳು ಅಲ್ಲಿ ಆಗ್ತಕ್ಕಂಥ ಘಟನಾವಳಿಗಳು ಯಾವ ಶತಮಾನದಲ್ಲಿ ಏನಾಯಿತು ಅಂತಕ್ಕಂಥ ಒಂದಷ್ಟು ಅಂಶಗಳು ನಮಗೆ ಓದಿನಿಂದ ತಿಳಿತಕ್ಕಂಥದ್ದು, ಮತ್ತು ಕ್ರೀಡೆಯಿಂದಲೂ ಕೂಡ ಶಾರೀರಿಕವಾದಂಥ ಒಂದು ವ್ಯಕ್ತಿತ್ವವನ್ನು ಕೂಡ ಸದೃಢವಾಗಿ ಮಾಡಿಕೊಳ್ಳೋದಕ್ಕೆ ಕೂಡ ಒಂದು ರೀತಿಯಾದಂಥ ಪೂರಕವಾದಂಥ ಅಂಶ. ಈ ಎರಡೂ ಅಂಶಗಳು ಇವತ್ತು ದಿನದಿಂದ ದಿನಕ್ಕೆ ಇವತ್ತು ಕಡಿಮೆ ಆಗ್ತಾ ಇದೆಯಾ ಅಂತಕ್ಕಂಥದ್ದು. ಇವತ್ತು ನಾವು ಎಲ್ಲ ಯುವಕರಿಗೂ ಬೈಕ್ಗಳು ಬೇಕು, ಬೈಕ್ ಮೇಲೆ ಓಡಾಡ್ತಾರೆ, ಒಂದು ಕಿಲೋಮೀಟರ್ ನಡೆದಾಡೋಕ್ಕೂ ಕೂಡ ಕಷ್ಟವಾದಂಥ ಪರಿಸ್ಥಿತಿ ನಗರ ಪ್ರದೇಶದಲ್ಲಿ ಕಂಡುಬರ್ತಾ ಇದೆ. ಹಾಗಾಗಿ ಇಂತಹ ವ್ಯಕ್ತಿತ್ವವನ್ನು ಮುಂದಿನ ದಿವಸ ದೇಶಕ್ಕೆ ಕೊಡುಗೆ ಅಂತ ಯಾವ ರೀತಿಯಾಗಿ ನಾವು ಪರಿಗಣಿಸ್ಲಿಕ್ಕೆ ಸಾಧ್ಯತೆ ಇದೆ? ಭಾರಿ ಒಳ್ಳೆ ಒಳ್ಳೆ ವಿಷಯ ಹೇಳಿದ್ದೀನಿ ನೀವು. ಈಗ ನಾವೆಲ್ಲ ಸಂದಿರುವಾಗ ಈ ಡಯಾಬೆಟಿಕ್ಸ್ ಅಂತ ಒಂದು ರೋಗವೇ ನಮ್ಗೆ ಗೊತ್ತಿಲ್ಲ. ಓಕೆ, ಸಕ್ಕರೆ ಕಾಯಿಲೆ. ಅದು ಬರುವುದು ಮೂಲ ಏಕೆ, ವ್ಯಾಯಾಮ ಇಲ್ಲದ ಕಾರಣ. ನಾವು ಎಷ್ಟು ಪಾಠಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಕ್ರೀಡೆಗೆ ಕೂಡ ನಾವು ಇಂಪಾರ್ಟೆನ್ಸ್ ಕೊಡಬೇಕಂತ ಜವಾಬ್ದಾರಿ ನಮ್ಮಲ್ಲಿ. ಒಬ್ಬ ಕೆಲಸಗಾರನ ಕೆಲಸ ಮಾಡುವ ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಈ ನಿಮ್ಮ ಇದಿಲ್ಲ, ಡಯಾಬೆಟಿಕ್ಸ್ ರೋಗ ಇಲ್ಲ. ಓಕೆ, ಯಾರು ಸುಮ್ಮನೆ ಕೂತ್ಕೊಂಡು ಹೊಟ್ಟೆ ತುಂಬ ತಿಂತಾನೆ, ವ್ಯಾಯಾಮ ಮಾಡುವುದಿಲ್ಲ, ಅವನಿಗೆ ರೋಗ ಬರ್ತದೆ. ಆದ್ದರಿಂದ ನಮ್ಮ ಆರೋಗ್ಯ ಕೂಡ ಕ್ರೀಡೆಯಲ್ಲಿ ಬಹಳ ಪ್ರಾಮುಖ್ಯ ಇದೆ. ಇದನ್ನು ನಮ್ಮ ಎಳೆಯ ಮಕ್ಕಳಲ್ಲಿ ಆಡಿಸಬೇಕು, ಇಲ್ಲದಿದ್ದರೆ ಕೆಲಸ ಮಾಡಿಸಬೇಕು. ಅವನ ಪಾಠದೊಂದಿಗೆ ಈ ಚಟುವಟಿಕೆಯಲ್ಲಿ ಭಾಗಿಯಾದರೆ ಅವನ ಆರೋಗ್ಯ ಕೂಡ ಒಳ್ಳೆಯದಾಗಿದೆ. ಈಗ ನಾನೊಬ್ಬ ಶುಗರ್ ಪೇಷಂಟ್. ನನಗೆ 50 ವರ್ಷದಲ್ಲಿ ಶುಗರ್ ಇರಲಿಲ್ಲ. ಆಗ ನನ್ನಲ್ಲಿ ಸ್ಕೂಟ್ರು ಇಲ್ಲ, ಬೈಕು ಇಲ್ಲ, ನಾನು ನಡೀತಿದ್ದೆ. ನಾನು ಮಂಗಳೂರಿಗೆ ವ್ಯಾಪಾರಕ್ಕೆ ಬರಬೇಕಿದ್ದರೆ ನಾನು 1 ಕಿಲೋಮೀಟರ್ ನಡೀತಿದ್ದೆ ಬಸ್ಸಿಗೆ. 1 ಕಿಲೋಮೀಟರ್ ನಡೀಲಿಕ್ಕೆ 1 ಮಿಲಿಯನ್ ಪುನಃ ಹಿಂದೆ ಬರಲಿ, 2 ಕಿಲೋಮೀಟರ್ ಅಲ್ಲಿ ಆಯಿತಾ, ಇಲ್ಲಿ ಬಸ್ಸಿಂದ ಇಳಿದು ಪುನಃ ಬಂದರಿಗೆ ನಾವು ಹೋಗಬೇಕು, ಅಲ್ಲಿ ಬರಲಿ 1 ಕಿಲೋಮೀಟರ್. ಒಂದು 4 ಕಿಲೋಮೀಟರ್ ನಡೆಯುವಾಗ ರೋಗ ನಮ್ಮ ಹತ್ತಿರಕ್ಕೆ ಬರ್ತಿಲ್ಲ. ಈಗೇನಾಗಿದೆ, ಕಾರಿನಲ್ಲಿ ಹೋಗುವುದು, ಅಂಗಡಿಯಲ್ಲಿ ಇಳಿಯುವುದು, ಮನೆಯಿಂದ ಹೋದರೆ ಅಂಗಡಿಯಲ್ಲಿ ಇಳಿದು, ನಮಗೆ ವ್ಯಾಯಾಮ ಸಿಗುವುದೇ ಇಲ್ಲ. ರೋಗ ಡಾಕ್ಟ್ರುಗಳು ಹೇಳ್ತಾನೆ ಸ್ವಲ್ಪ ವಾಕಿಂಗ್ ಮಾಡುವಂತ. ಈಗ ನಾವೆಲ್ಲ ಪುನಃ ಬಂದಿದ್ದೇವೆ ವಾಕ್ ಮಾಡಲಿಕ್ಕೆ. ಈಗ ನೀವು ಮೈದಾನ ನೋಡಿದರೆ ಎಲ್ಲ ಯುವಕರು ವೃದ್ಧರು ಎಲ್ಲ ನಡೀಲಿಕ್ಕೆ ಆರಂಭ ಮಾಡಿದ, ಇದು ಶುಭ ಲಕ್ಷಣ. ಯಾಕಂದರೆ ನಾವು ವಾಹನ ಇರಲಿ ವಾಹನ ಇಲ್ಲದಿರಲಿ
ಒಂದು ಮನುಷ್ಯ ಒಂದು ದಿವಸಕ್ಕೆ ಒಂದು 2-3 ಕಿಲೋಮೀಟರ್ ನಡೆದರೆ ಅವನ ಆರೋಗ್ಯಕ್ಕೆ ಒಳ್ಳೆಯದು. ಅದರಿಂದ ಕ್ರೀಡೆ ಅಂತ ಹೇಳಿದ್ರೆ ಏನು, ನಾವೊಂದು ಆಡಬೇಕು, ಇದು ವ್ಯಾಯಾಮ ಮಾಡಬೇಕು, ಒಳ್ಳೆಯ ಒಂದು ಬೆಳವಣಿಗೆ. ಆದ್ದರಿಂದ ಈಗ ನಾವು ಪಾಠದೊಂದಿಗೆ ಕ್ರೀಡೆಗೆ ಕೂಡ ಆಸಕ್ತಿ ಕೊಡಬೇಕಂತ ಜವಾಬ್ದಾರಿ ನಮ್ಮಲ್ಲಿದೆ. ಖಂಡಿತ ಸರ್, ಇವತ್ತು ಕೆಲವು ಲೇಖಕರ ಗ್ರಂಥಗಳಲ್ಲಿ ಒಂದು ಮೋಟಿವೇಟ್ ಮಾಡ್ತಕ್ಕಂಥ ಅಂಶಗಳನ್ನು ವ್ಯಕ್ತ ಮಾಡ್ತಾರೆ. ಉದಾಹರಣೆಗೆ ಕನ್ನಡ ಸಾಹಿತ್ಯ ಇರ್ಬೋದು ಅಥವಾ ಬೇರೆ ಬೇರೆ ಸಾಹಿತ್ಯಗಳಲ್ಲಿ ಕೂಡ ಹಲವಾರು ಕಥೆಗಳನ್ನು ಒಂದು ಚರ್ಚಾಗ್ರಾಸವಾಗಿ ಮಾಡಿ ಅಲ್ಲಿ ಒಂದು ಈ ತಿರುಚುವ ಒಂದು ಪ್ರಕ್ರಿಯೆಗಳು ಎಷ್ಟೋ ಲೇಖನಗಳಲ್ಲಿ, ಎಷ್ಟೋ ಕಥೆ ಕಾವ್ಯಗಳಲ್ಲಿ, ಎಷ್ಟೋ ಪತ್ರಿಕೆಗಳಲ್ಲಿ ಈ ರೀತಿಯಾಗಿ ಬರ್ತಕ್ಕಂಥದ್ದು, ಇದು ಎಲ್ಲೋ ಒಂದು ಕಡೆ ಯುವ ಪೀಳಿಗೆಯನ್ನು ಒಂದು ದಿಕ್ಕು ತಪ್ಪಿಸೋದಕ್ಕೂ ಕೂಡ ದಾರಿಯಾಗ್ತಕ್ಕಂಥದ್ದು. ಇದನ್ನೆಲ್ಲ ಯಾವ ರೀತಿಯಾಗಿ ಯುವಕರು ಗ್ರಹಿಸಿಕೊಳ್ಳಬೇಕು, ಉತ್ತಮವಾದದ್ದನ್ನೇ ಆಯ್ಕೆ ಮಾಡಿಕೊಂಡು ಓದುವುದಕ್ಕೆ ಯಾವ ರೀತಿಯಾದಂಥ ಒಂದು ದಿಕ್ಸೂಚಿಯನ್ನು ಅವ್ರು ಮಾಡಿಕೊಳ್ಬೇಕು? ನೋಡಿ, ತಿರುಚುವ ಅಂತ ಕೆಲಸ ನೀವು ಹೇಳಿದಿರಿ, ಅನೇಕ ಕಡೆ ಆಗ್ತಾಯಿದೆ. ಈಗ ಚರಿತ್ರೆಯನ್ನೇ ಬದಲಾವಣೆ ಮಾಡುವ ಪ್ರಯತ್ನ ಕೆಲವು ಕಡೆ ಆಗ್ತಾಯಿದೆ. ಇದು ಖಂಡಿತ ಸಾಧ್ಯ ಇಲ್ಲ, ಒಳ್ಳೆಯದಲ್ಲದು. ಈಗ ನೋಡಿ, ಉದಾಹರಣೆ ನಾನು ಹೇಳ್ತೇನೆ. ನಾವು ಸ್ವಾತಂತ್ರ್ಯ ಯೋಧರು ಅಂತ ಹೇಳ್ತಕ್ಕಂಥ ನೆಲೆಯಲ್ಲಿ ಇವತ್ತು ಕಿತ್ತೂರು ಚೆನ್ನಮ್ಮ ಇರ್ಬೋದು, ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಉಳ್ಳಾಳದ ರಾಣಿ ಅಬ್ಬಕ್ಕ ಇರ್ಬೋದು, ಇವರೆಲ್ಲ ಈಗಿನ ಸರ್ಕಾರ ಅವರ ಜನ್ಮ ದಿನವನ್ನು ಆಚರಣೆ ಮಾಡಲಿಕ್ಕೆ ಹೋಯಿತು. ಹಾಗೆಯೇ ಟಿಪ್ಪು ಸುಲ್ತಾನ್ ಕೂಡ ಒಬ್ಬ ಯೋಧ, ಅವನ ಚರಿತ್ರೆ ಕೂಡ ಜನ್ಮದಿನ ಮಾಡಲಿಕ್ಕೆ ಕೆಲಸ ಆರಂಭ ಮಾಡಿ ಸರ್ಕಾರ. ಆಗ ಅಪಸ್ವರ ಬಂತು, ಇದು ತಿರುಚುವ ಕೆಲಸದಿಂದಾಗಿ. ನಿಮಗೆ ಗೊತ್ತಿದೆ, ಟಿಪ್ಪು ಸುಲ್ತಾನ್ ಶೃಂಗೇರಿ ದೇವಸ್ಥಾನದ ಪುನರುಜ್ಜೀವನವನ್ನು ಮಾಡಿದ ಒಬ್ಬ ವ್ಯಕ್ತಿ. ಇಂದು ಅವರ ಸೈನ್ಯದಲ್ಲಿ ಮುಸಲ್ಮಾನರು ಇದ್ದರು, ಅಬ್ಬಕ್ಕ ದೇವಿಯ ಸೈನ್ಯದಲ್ಲಿ ಮುಸಲ್ಮಾನರು ಇದ್ದರು, ಅವರ ಟಿಪ್ಪು ಸುಲ್ತಾನ್ನ ಸೈನ್ಯದಲ್ಲಿ ಹಿಂದೂಗಳಿದ್ದರು. ಟಿಪ್ಪು ಸುಲ್ತಾನ್ನ ಮಂತ್ರಿಯೇ ಒಬ್ಬ ಪೂರ್ಣಯ್ಯ ಅಂತಕ್ಕಂಥ ಬ್ರಾಹ್ಮಣ ವರ್ಗಕ್ಕೆ ಸೇರಿದೆ. ಅಲ್ಲಿ ಏನು ಕೂಡ ಅಲ್ಲಿ ಜಾತಿಯ ವರ್ಗದ ನೆಲೆ ಇರಲಿಲ್ಲ. ಇಲ್ಲಿ ಅಬ್ಬಕ್ಕ ದೇವಿಯ ಚರಿತ್ರೆಯಲ್ಲಿ ಕೂಡ ಇಲ್ಲ. ಈಗ ಚರಿತ್ರೆ ಬದಲಾವಣೆ ಮಾಡಿ ಈಗಿನ ಯುವ ಪೀಳಿಗೆಯನ್ನು ಹಾಳು ಮಾಡಿದ ಕಾರಣ ಈಗ ಅಪನಂಬಿಕೆ ಆರಂಭ ಆಗಿದೆ. ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಅಂತ ನಾವೆಲ್ಲ ಚರಿತ್ರೆಯಲ್ಲಿ ಸಂದಿರುವಾಗ ಓದಿದ್ದೇವೆ. ಇದನ್ನೇ ಒಬ್ಬೊಬ್ಬ ಕುಖ್ಯಾತ ವ್ಯಕ್ತಿ ಅಂತ ಬರೀಲಿಕ್ಕೆ ಆರಂಭ ಮಾಡಿದೆ. ಇದರಿಂದಾಗಿ ಏನಾಗಿದೆ, ಯುವ ಪೀಳಿಗೆಯಲ್ಲಿ ಅಪನಂಬಿಕೆ ಬಂದಿದೆ. ಅದರಿಂದ ಚರಿತ್ರೆಯನ್ನು ತಿರುಚುವ ಕೆಲಸ ಯಾರು ಕೂಡ ಮಾಡಬಾರ್ದು. ರೈಟ್ ಸರ್, ಬಹಳ ಪ್ರಮುಖವಾಗಿ ಇವತ್ತಿನ ಒಂದು ಸಂದರ್ಭದಲ್ಲಿ ಒಂದು ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ನೆಲೆಗಟ್ಟಿನಲ್ಲಿ ಸಮಾಜ ಮತ್ತು ಯುವಕರು, ಯುವಕರ ಪಾಲಕರು ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಗುರುಗಳು ಅನ್ಸ್ಕೊಂಡಿರ್ತಕ್ಕಂಥವು ಶೈಕ್ಷಣಿಕ ಸಂಸ್ಥೆಗಳು, ಇವರೆಲ್ಲರೂ ಕೂಡ ಯಾವ ರೀತಿಯಾದಂಥ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಸನ್ನದ್ಧರಾಗಬೇಕು, ಯಾವ ರೀತಿಯಾದಂಥ ಕ್ರಿಯಾತ್ಮಕವಾದಂಥ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳೋದಕ್ಕೆ? ನನ್ನ ಒಂದು ಸಲಹೆ, ಎಲ್ಲ ಈಗ ದೊಡ್ಡ ದೊಡ್ಡ ಕಾಲೇಜುಗಳಿದೆ, ಶಾಲೆಗಳಿವೆ, ಎಲ್ಲ ಇದರಲ್ಲಿ ಕೂಡ ಒಂದು ವರ್ಷಕ್ಕೆ ಒಂದು ಸೌಹಾರ್ದ ಸಮಾವೇಶವನ್ನು ಅವರು ಮಾಡಿದರೆ ಎಲ್ಲ ಧಾರ್ಮಿಕ ಮುಖಂಡರು ಕರೆದು ಒಂದು ವಿದ್ಯಾಸಂಸ್ಥೆಯಿಂದ ಅಲ್ಲಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಇರ್ತಾರೆ. ಹಾಗೆ ಎಲ್ಲ ಧರ್ಮದ ಧಾರ್ಮಿಕ ಮುಖಂಡರನ್ನು ಕರೆಸಿ ಅವರಿಗೆ ಒಂದು ಸೌಹಾರ್ದ ಸಮಾವೇಶ ಮಾಡಿದಾಗ ಇದಕ್ಕೆ ಪರಿಹಾರ ಸಿಗ್ಬೋದು. ಅದರಿಂದ ಎಲ್ಲ ಶೈಕ್ಷಣಿಕ ರಂಗದವರು ಒಂದು ವರ್ಷಕ್ಕೆ ಒಮ್ಮೆ ಅದು ಕನಿಷ್ಠ ಒಂದು ಅವರವರ ಶಾಲೆಯಲ್ಲಿ ಸೌಹಾರ್ದ ಸಮಾವೇಶವನ್ನು ಮಾಡಿದಾಗ ಒಳ್ಳೊಳ್ಳೆ ವಾಗ್ಮಿಗಳಿದ್ದಾರೆ, ಹೇಗೆಂಥ ಭಾಷಣಕಾರರಿದ್ದಾರೆ, ಎಂಥ ಬರಹಗಾರರಿದ್ದಾರೆ, ಅವ್ರನ್ನೆಲ್ಲ ಆಹ್ವಾನ ಮಾಡಿದಾಗ ಆ ಶಾಲೆಗೂ ಒಳ್ಳೆ ಕೀರ್ತಿ ಬರ್ತದೆ, ಆ ಮಕ್ಕಳಲ್ಲಿ ಕೂಡ ಒಳ್ಳೆಯ ಬುದ್ಧಿ ಬರ್ತದೆ, ಈ ಕೋಮು ಸೌಹಾರ್ದಕ್ಕೆ ಪೂರಕವಾಗಿ ನಾವೊಂದು ಕೊಡುಗೆ ಕೊಡ್ರ ಹಾಗೆ ಆಗ್ತದೆ. ಖಂಡಿತ ಖಂಡಿತ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು, ಬಹಳ ಒಂದು ಪ್ರಮುಖವಾದಂಥ ವಿಷಯಗಳನ್ನು ಹಂಚಿಕೊಂಡ್ರಿ. ಪರ್ಸನಾಲಿಟಿ ಪೇಜ್ನಲ್ಲಿ ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಯಾವ ರೀತಿಯಾದಂಥ ಒಂದಷ್ಟು ಅಂಶಗಳನ್ನು ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥ ಸಲಹೆ ಸೂಚನೆಗಳನ್ನು ಸಾಕಷ್ಟು ರೀತಿಯಲ್ಲಿ ನೀಡಿದ್ರಿ. ಏನಿವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಸಾಕಷ್ಟು ಧನ್ಯವಾದಗಳನ್ನು ಹೇಳ್ತಾ ಇದೆ. ನಮಸ್ಕಾರ. ನಮಸ್ತೆ. ಸ್ಪಂದನ ಟಿವಿಗೂ ನನ್ನ ಅಭಿನಂದನೆ. ನಮ್ಮ ಈ ಕೋಮು ಸೌಹಾರ್ದಕ್ಕೆ ನಿಮ್ಮ ಸ್ಪಂದನ ಸದಾ ಇರಲಿ ಅಂತಕ್ಕಂಥ ಆಶಯವನ್ನು ಹೊಂದಿದೆ. ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ಒಟ್ಟಾರೆಯಾಗಿ ಇವತ್ತಿನ ಪರ್ಸನಾಲಿಟಿ ಪೇಜ್ನಲ್ಲಿ ಇವತ್ತಿನ ಯುವ ಜನಾಂಗಕ್ಕೆ ಬೇಕಾದಂಥ ಶೈಕ್ಷಣಿಕ ವಿಚಾರಧಾರೆ, ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕಾದಂಥ ಪ್ರಮುಖವಾದಂಥ ವಿಷಯಗಳು, ಇದರ ಜೊತೆ ಜೊತೆಗೆ ಪಾಲಕ ಸಮೂಹ, ವಿದ್ಯಾರ್ಥಿ ಸಮೂಹ, ಗುರುವೃಂದ, ಜೊತೆಗೆ ಸಮಾಜ, ರಾಜಕೀಯ ಪಕ್ಷಗಳು, ಈ ಎಲ್ಲ ವಿಚಾರಗಳು ಕೂಡ ಒಂದಕ್ಕೊಂದು ಸಮಾಜದಲ್ಲಿ ಯಾವ ರೀತಿಯಾಗಿ ಚೈನ್ ಲಿಂಕ್ ಆಗಿ ಕೆಲಸ ಮಾಡಬೇಕು ಮತ್ತು ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕು, ಈ ಮೂಲಕವಾಗಿ ಪರ್ಸನಾಲಿಟಿ ಪೇಜ್ನಲ್ಲಿ ಯುವಕರು ಯಾವ ರೀತಿ ತಮ್ಮನ್ನು ತಾವು ನಿರ್ಮಿಸಿಕೊಳ್ಳಬೇಕು
ಉತ್ತಮವಾದಂಥ ಭವಿಷ್ಯವನ್ನು ಉತ್ತಮವಾದಂಥ ಪರ್ಸನಾಲಿಟಿಯನ್ನು ಅನ್ನುವ ನೆಲೆಗಟ್ಟಿನಲ್ಲಿ ಸಾಕಷ್ಟು ವಿಚಾರಧಾರೆಗಳನ್ನು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಹಂಗಾಮಿಯಾಗಿ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಕೋಡಿ ಜಾಲ್ ಇಬ್ರಾಹಿಂ ಅವ್ರನ್ನ ಮೊಟ್ಟಿಗೆ ಭಾಳಷ್ಟು ವಿಶೇಷವಾದ ರೀತಿಯಲ್ಲಿ ಮಾತುಕತೆಯನ್ನು ಇದುವರೆಗೂ ನಡೆಸಿದರು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.